विघ्नाः प्रणश्यन्ति सिद्ध्यन्ति च मनोरथाः सकल हरिदासरे निमगे अनंत नमनगळु ನಮಗೆ ಸುಪ್ರಭಾತವಾಗಲಿ ವರದೇಶ ವಿಠಲದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಗುರುಪೂರ್ವ ಜಗನ್ನಾಥ ದಾಸಸ್ಯಾಮಿತ ತೇಜಸಃ ತಸ್ಯ ಪಾದಾಬ್ಜ ಸಂಭೂತಾಃ ರಜಾಂಸಿ ಶಿರಸಾವಹೇ ಶ್ರೀ ಗುರುಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಶ್ರೀ ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಗೋಪಪ್ರಖರ ಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯ ಪಾದಾಬ್ಜಂ ವಿಜಯಾಖ್ಯ ಗುರುಂ ಭಜೆ ಶ್ರೀ ವಿಜಯದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಮಹೀಪತಿ ವಿಠಲದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಕನಕದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ನಾರದಾವತಾರಿಗಳಾದ ಪುರಂದರದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ವಿಶ್ವೇಶತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಸುಷಮೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ವಿದ್ಯಾಮಾನ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ವ್ಯಾಸ ತತ್ವಜ್ಞರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ವಾದಿರಾಜ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ವ್ಯಾಸರಾಜ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಜಯತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ
ಪ್ರಭಾತವಾಗಲಿ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ, ಯಶೋದಾ ದೇವಕಿ ದೇವಿಯರೇ, ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಾಗೀರಥಿ, ಸಂಜ್ಞ, ಶ್ಯಾಮಲ, ರೋಹಿಣಿ, ಅನಿರುದ್ಧ ಪತ್ನಿ ಉಷಾ, ಪರ್ಜನ್ಯ ನಾಮಕ ಸೂರ್ಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕುಬೇರ, ವಿಶ್ವಕ್ಸೇನ, ನಾಸತ್ಯ, ದಸರ, ಶೇಷಸಹಸ್ರೇ, ಗಣಪತಿಯೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಿತ್ರ ನಾಮಕ ಸೂರ್ಯ, ಪ್ರಾವಹಿ, ತಾರಾದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭೃಗು, ಅಗ್ನಿ, ಶತರೂಪಾದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವರುಣದೇವರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರವಾಹ ವಾಯುದೇವರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶಚಿ, ರತಿ, ಸ್ವಯಂಭುವ ಮನು, ದಕ್ಷ ಪ್ರಜೇಶ್ವರ, ಬೃಹಸ್ಪತ್ಯಾಚಾರ್ಯರೇ, ಕಾಮಪುತ್ರ ಅನಿರುದ್ಧರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಹಂಕಾರಿಕ ಪ್ರಾಣದೇವರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಇಂದ್ರಕಾಮರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ.
ಪ್ರಭಾತವಾಗಲಿ. ಭಾರತಿ ಸರಸ್ವತೀ ದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 3 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಗುರುಪವಮಾನ ಸಲಹ್ಯಮ. ಹನುಮ ಭೀಮ ಮದ್ಭಾವತಾರಿಗಳಾದ ವಾಯುದೇವರೇ, ಚತುರ್ಮುಖ ಬ್ರಹ್ಮದೇವರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಮು ಮಯಿ ಸನ್ನಿಧಸ್ವ. ಶ್ರೀಭೂ ದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಟೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂಕುರು ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ದಾಸರೆಲ್ಲರೂ ಬಂದು ಧೂಳಿ ದರುಶನಗೊಂಡು ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಕೇಶವನೆ ನ್ಯೂಮಸಿರಿ ನಾಮವನೆ ಸ್ಮರಿಸುತ್ತಲಿ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದ ಹಾಲುಗಳ ಕಾವಡಿಯೊಳ್ ತುಂಬಿಟ್ಟು ಕಾಸಿದ್ದ
ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ತೇಳಯ್ಯ ಘರಿಯೇ ದೇಶ ಕೆಂಪಾಯಿ ತೇಳಯ್ಯ ಘರಿಯೇ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಗರಯ್ಯ ಸುಜನರೊಡೆಯ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು 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 ಪುರಂದರ ವಿಠಲನೆ ಬೆಳಗಾಯಿತು ಪುರಂದರ ವಿಠಲನೆ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಘರಿಯ ಬೆಳಗಾಯಿತು ಏಳಯ್ಯ ಘರಿಯ ಬೆಳಗಾಯಿತು ಜಯಗಾಳು ಆಗಲಿ ಅಪಜಯಗಳು ಪೋಗಲಿ ಜಯಗಾಳು ಆಗಲಿ ಅಪಜಯಗಳು ಪೋಗಲಿ ಜಯ ದೇವಿ ರಮಣ ಒಲಿಯಾಲಿ ಕೋಲೆ ಜಯ ದೇವಿ ರಮಣ ಒಲಿಯಾಲಿ ಕೋಲೆ ಜಯ ದೇವಿ ರಮಣ ಒಲಿಯಾಲಿ ನಮ್ಮ ಜಯ ದೇವಿ ರಮಣ ಒಲಿಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆಲೆಯಾಲಿ ಕೋಲೆ ವಿಜಯರಾಯರ ಕೀರ್ತಿ ಮೆಲೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹರಿದಾಸರೆಂಬ ಬಿರುದೀನ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಬಾಗಿಲೋಳು ನುಡಿಸೇವು ಕೋಲೆ ಇನ್ನು ಮೇಲೆ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬರಬೇಕು ಅಮ್ಮ ಬಾ ಮಾನಸಿಕವಾದಂಥ ರೀತಿಯಲ್ಲೇ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬರೋಣ ಅದನ್ನು ನಮ್ಮ ಚಿರಂಜೀವಿನಿ ಶ್ರೀದೇವಿ ನಡೆಸಿಕೊಡ್ತಾಳೆ ಶ್ರೀನಿವಾಸ ಎಲ್ಲರೂ ಹಾಗೆ ನೇರ ಕೂತ್ಕೊಳ್ರಿ ಬೆನ್ನು ನೇರ ಮಾಡ್ರಿ ಯಾವುದಾದ್ರೂ ಒಂದು ಮುದ್ರೆ ಹಿಡ್ಕೊಡ್ರಿ ಮೃದುವಾಗಿ ಕಣ್ಣು ಮುಚ್ಚಿ ಈಗ ಧ್ಯಾನ ಮಾಡೋಣ ಧ್ಯಾನ ಮಾಡ್ತಾ ಮಾನಸಿಕವಾಗಿ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬರೋಣ ನಮ್ಮ ಗುರುಗಳಾದ ಸುಬುಧೇಂದ್ರ ತೀರ್ಥರನ್ನು ಮತ್ತು ಪಲಿಮಾರು ಮಠ ಶ್ರೀಗಳವರನ್ನು
ಗುರಾಚಾರ್ಯ ಸದಾನಂದ ಶಾಸ್ತ್ರಿಗಳು ಇವರೆಲ್ಲರನ್ನೂ ಮುಂದೆ ಮಾಡಿಕೊಂಡು ನಾವು ಹೋಗಿ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬರೋಣ. ಇಲ್ಲಿಂದ ಸೀದಾ ಚಿತ್ರದುರ್ಗದಿಂದ ಸೀದಾ ಮಂತ್ರಾಲಯದಲ್ಲಿ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಮಂಚಾಲಮ್ಮನಿಗೆ ನಮಸ್ಕಾರ ಮಾಡಿ ಸೀದಾ ರಾಯರ ಮುಂದೆ ಹೋಗಿ ರಾಯರ ಮುಂದೆ ನಿಂದ್ರೋಣ. ಭವ್ಯವಾದ ಬೃಂದಾವನ, 713 ಸಾಲಿಗ್ರಾಮಗಳಿಂದ ಕೂಡಿದ ಭವ್ಯವಾದ ಬೃಂದಾವನ. ಆ ಬೃಂದಾವನದ ಕೆಳಗಡೆ ರಾಯರು ಶ್ರೀರಾಮನ ಜಪವನ್ನು ಮಾಡುತ್ತಾ ಕೂತಿದ್ದಾರೆ, ಕಣ್ಣು ಮುಚ್ಚಿ ಕೂತಿದ್ದಾರೆ. ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳೇ ರಾಯರೇ, ನಿಮ್ಮ ಅನುಗ್ರಹದಿಂದ ನಿಮ್ಮ ಕರುಣೆಯಿಂದ ಮೆಟ್ಲೋತ್ಸವವನ್ನು ಮಾನಸಿಕವಾಗಿ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬರುತ್ತೇನೆ. ನೀವು ಕರುಣಿಸಿದರೆ ಎಲ್ಲವೂ ಸಾಧ್ಯ, ಇಲ್ಲದಿದ್ದರೆ ಏನೂ ನಡೆಯುವುದಿಲ್ಲ. ಗುರು ಮುನಿದರೆ ಹರಿ ತಾ ವಲಿಯ ಎನ್ನುವಂತೆ ನೀವು ಆಜ್ಞೆ ಕೊಟ್ಟರೆ ತಿರುಪತಿಗೆ ಹೋಗಿ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬರುತ್ತೇನೆ ಎಂದು ನಮಸ್ಕಾರ ಮಾಡಿ ರಾಯರು ಕಣ್ಣು ಬಿಟ್ಟು ನೋಡಿ ಹೋಗಿ ಬಾ ಮಗು ಎಂದು ಆಶೀರ್ವದಿಸಿದ್ದಾರೆ. ಸೀದ ಅಲ್ಲಿಂದ ಒಂದೇ ಕ್ಷಣದಲ್ಲಿ ತಿರುಪತಿ ಅಲಿಪಿರಿ ಬೆಟ್ಟ, ಅಲ್ಲಿ ದೊಡ್ಡ ಗರುಡ ದೇವರು. ಆ ಗರುಡ ದೇವರಿಗೆ ನಮಸ್ಕರಿಸಿ ಮೊದಲಿನ ಮೆಟ್ಟಲಿನ ಮುಂದೆ ಬಂದು ನಿಲ್ಲಿ. ಅಲ್ಲಿ ಪಾದಗಳಿದೆ, ಶ್ರೀನಿವಾಸನ ಪಾದಗಳಿದೆ. ಆ ಪಾದಗಳಿಗೆ ನಮಸ್ಕಾರ ಮಾಡಿ. ಅದೇ ವೆಂಕಟಾದ್ರಿ, ಅಲ್ಲಿಂದ 2 ಕಿಲೋಮೀಟರ್ ದೂರ ಇರೋದೇ ವೆಂಕಟಾದ್ರಿ. ಮಾಧವನ ಪಾಪಗಳನ್ನು ಕಳೆದ ಶ್ರೀನಿವಾಸ ದಯಾನಿದೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನನ್ನ ಪಾಪವನ್ನು ಕಳೆದು ವೆಂಕಟಾದ್ರಿಯನ್ನು ಏರಿಸು ತಂದೆ. ವೆಂಕಟಾಚಲವಾಸ ಗೋವಿಂದ ಗೋವಿಂದ, ವೆಂಕಟಾಚಲವಾಸ ಗೋವಿಂದ ಗೋವಿಂದ, ವೆಂಕಟಾಚಲವಾಸ ಗೋವಿಂದ ಗೋವಿಂದ. ಅಲ್ಲಿ ಎರಡನೇ ಬೆಟ್ಟವೇ ಶೇಷಾದ್ರಿ, ಶೇಷನ ಅಹಂಕಾರವನ್ನು ಕಳೆದ ದಯಾ ಸಮುದ್ರ. ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ನನ್ನ ಅಹಂಕಾರವನ್ನು ಕಳೆದು ಶೇಷಾದ್ರಿಯನ್ನು ಏರಿಸು ತಂದೆ. ಶೇಷಾಚಲವಾಸ ಗೋವಿಂದ ಗೋವಿಂದ, ಶೇಷಾಚಲವಾಸ ಗೋವಿಂದ ಗೋವಿಂದ, ಶೇಷಾಚಲವಾಸ ಗೋವಿಂದ ಗೋವಿಂದ. ಅಲ್ಲಿಂದ 2 ಕಿಲೋಮೀಟರ್ ಹೋದರೆ ಅಲ್ಲಿ ದೊಡ್ಡ ಹನುಮಂತ ದೇವರು ನಿಂತಿರುವ ಸ್ಥಳ, ಅದೇ ಅಂಜನಾದ್ರಿ. ಅಲ್ಲೇ ಹನುಮಂತ ದೇವರು ಹುಟ್ಟಿದ ಸ್ಥಳವೆಂದು ಪ್ರತೀತಿ. ಹನುಮಂತ ದೇವರಿಗೆ ನಮಸ್ಕಾರ ಮಾಡಿ ಹನುಮಂತ ದೇವರಂತೆ ದಾಸ್ಯವನ್ನು ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ಸ್ವಾಮಿ, ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ. ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಶ್ರೀನಿವಾಸ, ನಿನ್ನ ಅಂಜನಾದ್ರಿಯನ್ನು ಏರಿ ಬರುತ್ತಿದ್ದೇನೆ. ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸ್ಯವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು ತಂದೆ. ಅಂಜನಾಚಲವಾಸ ಗೋವಿಂದ ಗೋವಿಂದ, ಅಂಜನಾಚಲವಾಸ ಗೋವಿಂದ ಗೋವಿಂದ, ಅಂಜನಾಚಲವಾಸ ಗೋವಿಂದ ಗೋವಿಂದ. ಅಲ್ಲಿಂದ 2 ಕಿಲೋಮೀಟರ್ ಮುಂದೆ ಹೋಗಿ ಬಲಭಾಗದಲ್ಲಿ ನರಸಿಂಹದೇವರ ಗುಡಿ, ಅದೇ ವೃಷಭಾದ್ರಿ. ವೃಷಭಾಸುರ ಪ್ರತಿನಿತ್ಯ ತನ್ನ ತಲೆಯನ್ನು ತೆಗೆದು ನರಸಿಂಹದೇವರಿಗೆ ಅರ್ಪಣೆ ಮಾಡುತ್ತಿದ್ದ. ಅಂದರೆ ತನ್ನನ್ನೇ ತಾನು ಅರ್ಪಣೆ ಮಾಡ್ಕೋತಾ ಇದ್ದ ಭಗವಂತನಿಗೆ ದಿನ. ಅದೇ ಯೋಗ್ಯತೆಯನ್ನು ಆ ಭಗವಂತ ನನಗೂ ಕೊಡಲಿ, ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಂಬ ಯೋಗ್ಯತೆ ನನಗೂ ಕೊಡಲಿ ಸ್ವಾಮಿ. ವೃಷಭಾದ್ರಿಯನ್ನು ಏರುತ್ತಿದ್ದೇನೆ ತಂದೆ. ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಪರಬ್ರಹ್ಮ, ನನ್ನನ್ನು ನಾನು ನಿನಗೆ ಸಮರ್ಪಣೆ ಮಾಡಿಕೊಳ್ಳುವ ಯೋಗ್ಯತೆಯನ್ನು ಕೊಡು ತಂದೆ. ವೃಷಭಾಚಲವಾಸ ಗೋವಿಂದ ಗೋವಿಂದ, ವೃಷಭಾಚಲವಾಸ ಗೋವಿಂದ ಗೋವಿಂದ, ವೃಷಭಾಚಲವಾಸ ಗೋವಿಂದ ಗೋವಿಂದ. ಅಲ್ಲಿಂದ 2 ಕಿಲೋಮೀಟರ್ ಹೋಗಿ 200 ಮೆಟ್ಟಲು ಇಳಿದು ಹಾದಿಯಲ್ಲಿ ನಡೆದುಕೊಂಡು ಹೋದರೆ ಅದೇ ಗರುಡಾದ್ರಿ. ಮುಂದೆ ಕಾಣುವ ದೊಡ್ಡ ಬೆಟ್ಟವೇ ಗರುಡಾದ್ರಿ ಬೆಟ್ಟ. ಆ ಗರುಡನ ಮೇಲೆ ಭಗವಂತ ಬಂದಿರುವಂತೆ ಈ ಗರುಡಾದ್ರಿಯ ಪರ್ವತ ಮೇಲೇ ಶ್ರೀನಿವಾಸನ ಗುಡಿ ಇರುವುದು. ಗರುಡ ರೆಕ್ಕೆಯನ್ನು ಬೀಸಿದರೆ 4 ವೇದಗಳು ಬರುತ್ತವೆ. ಗರುಡನಂತೆ ನಾವು ಭಗವಂತನನ್ನು ಸ್ಮರಣೆ ಮಾಡುವುದು ನಮ್ಮ ಯೋಗ್ಯತೆಗೆ ಮೀರಿದ್ದು. ಅದರಲ್ಲಿ ನಮಗೆ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನಮ್ಮ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡುತ್ತಿರಲಿ ಸ್ವಾಮಿ. ನನ್ನ 2 ಕಿವಿಗಳು ನಿನ್ನ ಕಥೆಯನ್ನೇ ಕೇಳುತ್ತಿರಲಿ.
ನನ್ನ ಮೂಗು ನಿನಗೆ ಅರ್ಪಿತವಾದ ಗಂಧವನ್ನೇ ಆಸ್ವಾದಿಸಲಿ. ನನ್ನ ಬಾಯಿ ನಿನ್ನ ನಾಮ ಸಂಕೀರ್ತನೆಯನ್ನೇ ಮಾಡುತ್ತಿರಲಿ. ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ಪ್ರಸಾದವನ್ನೇ ಸ್ವೀಕರಿಸಲಿ. ನನ್ನ ಎರಡು ಕೈಗಳು ಸದಾ ನಿನ್ನ ಪೂಜೆಯನ್ನೇ ಮಾಡುತ್ತಿರಲಿ. ನನ್ನ ಎರಡು ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆಯನ್ನೇ ಮಾಡುತ್ತಿರಲಿ. ಇದೆಲ್ಲದರಲ್ಲ ಮೊದಲಾಗಿ ನನ್ನ ಮನಸ್ಸು ಯಾವಾಗಲೂ ಸದಾ ನಿನ್ನಲ್ಲೇ ನಿರತವಾಗಿರಲಿ. ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಶ್ರೀನಿವಾಸ, ನಿನ್ನ ಗರುಡಾದ್ರಿಯನ್ನು ಏರುತ್ತಿದ್ದೇನೆ ತಂದೆ. ನನ್ನ ಸಕಲ ಇಂದ್ರಿಯಗಳು ನಿನ್ನ ಪರವಾಗಲಿ ಸ್ವಾಮಿ. ಗರುಡಾದ್ರಿವಾಸ ಗೋವಿಂದ ಗೋವಿಂದ, ಗರುಡಾದ್ರಿವಾಸ ಗೋವಿಂದ ಗೋವಿಂದ, ಗರುಡಾಚಲವಾಸ ಗೋವಿಂದ ಗೋವಿಂದ. ಮುಂದೆ 2 ಕಿಲೋಮೀಟರ್ ಹೋದರೆ ಅದೇ ಆನಂದಾದ್ರಿ. ಅಲ್ಲಿ ಹೋದ ತಕ್ಷಣವೇ ಆನಂದ ಬಂಗಾರ ಗೋಪುರ ಕಾಣಿಸ್ತಾ ಇದೆ. ಅಲ್ಲಿ ನಮಸ್ಕಾರ ಮಾಡಿ ಮುಂದೆ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ ಎತ್ತರದಲ್ಲಿ ಇರುವ ಬೆಟ್ಟವೇ ನಾರಾಯಣಾದ್ರಿ. ಅಲ್ಲಿನೇ ಶ್ರೀನಿವಾಸ ತನ್ನ ಪಾದಗಳನ್ನು ಮೊದಲು ಇಟ್ಟಿದ್ದು. ಆನಂದಾದ್ರಿ ವಾಸ ಗೋವಿಂದ ಗೋವಿಂದ, ಆನಂದಾದ್ರಿ ವಾಸ ಗೋವಿಂದ ಗೋವಿಂದ, ಆನಂದಾದ್ರಿ ವಾಸ ಗೋವಿಂದ ಗೋವಿಂದ, ನಾರಾಯಣಾದ್ರಿ ವಾಸ ಗೋವಿಂದ ಗೋವಿಂದ, ನಾರಾಯಣಾದ್ರಿ ವಾಸ ಗೋವಿಂದ ಗೋವಿಂದ, ನಾರಾಯಣಾದ್ರಿ ವಾಸ ಗೋವಿಂದ ಗೋವಿಂದ. ಆನಂದಾದ್ರಿ ನೋಡಿ ಬಂಗಾರ ಗೋಪುರ ಕಾಣಿಸ್ತಾ ಇದೆ. ನಮಸ್ಕಾರ ಮಾಡಿ. 4 ದಿಕ್ಕುಗಳಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ದಿಕ್ಕುಗಳು ಸ್ಥೂಲ ಅನಿರುದ್ಧ ಲಿಂಗ ಶರೀರ ಸ್ವರೂಪ ದೇಹಕ್ಕೆವಾಗಿರುವ ಬಂಗಾರ ಗೋಪುರದಿಂದಲೂ ಕೂಡಿದ ಆನಂದಾದ್ರಿ ಮುಂದೆ ಬನ್ನಿ. ಮುಖ್ಯ ಪ್ರಾಣದೇವರಿದ್ದಾರೆ. ನಮಸ್ಕಾರ ಮಾಡಿಕೊಂಡು ಧರ್ಮದ ಬೀದಿಯಲ್ಲಿ ಭಗವಂತನ ಸಂಕೀರ್ತನೆಯನ್ನು ಮಾಡುತ್ತಾ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ ಭಗವನ್ ನಾಮ ಸಂಕೀರ್ತನೆ ಮಾಡುತ್ತಾ ಉತ್ತರ ದಿಕ್ಕಿನಲ್ಲಿ ಬನ್ನಿ. ಅಲ್ಲಿ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಭೂವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಮತ್ತೆ ಪೂರ್ವ ದಿಕ್ಕಿಗೆ ಬನ್ನಿ. ಮೋಕ್ಷದ ದಿಕ್ಕು, ಪೂರ್ವ ದಿಕ್ಕು ಮೋಕ್ಷದ ದಿಕ್ಕು. ಹಿತ್ತಾಳೆ ಬಾಗಿಲು ನಮ್ಮ ಅನಿರುದ್ಧ ಶರೀರಕ್ಕೆ ಪ್ರತೀಕವಾದ ಹಿತ್ತಾಳೆ ಬಾಗಿಲನ್ನು ದಾಟಿ ಮುಂದೆ ನಮ್ಮ ಅನಿರುದ್ಧ ಶರೀರಕ್ಕೆ ಪ್ರತೀಕವಾದ ಬೆಳ್ಳಿ ಬಾಗಿಲು, ದಶಾವತಾರಗಳಿಂದ ಕೂಡಿದ ಬೆಳ್ಳಿ ಬಾಗಿಲು, ನಮ್ಮ ಬುದ್ಧಿಗೆ ಪ್ರತೀಕವಾದ ಬಲಿಪೀಠ, ಮನಸ್ಸಿಗೆ ಪ್ರತೀಕವಾದ ಧ್ವಜಸ್ತಂಭ, ಇವುಗಳನ್ನು ದಾಟಿ ಮುಂದೆ ಹೋಗಿ ಬಂಗಾರದ ಬಾಗಿಲು, ಜಯವಿಜಯರಿಂದ ಕೂಡಿದ ಗರ್ಭಾಲಯ, ಶ್ರೀನಿವಾಸ ಗರ್ಭಗುಡಿಯಲ್ಲಿ 9 ಅಡಿ ಎತ್ತರದಲ್ಲಿ ನಿಂತಿದ್ದಾನೆ. 9 ಅಡಿ ಎತ್ತರದಲ್ಲಿ ಏತಕ್ಕಾಗಿ ನಿಂತಿದ್ದಾನೆಂದರೆ ನವವಿಧ ಪಕೃತಿಗೆ ನಾನು ಒಲಿತೀನಿ ಎನ್ನುವ ಸೂಚನೆಯನ್ನು ಕೊಡುವುದಕ್ಕಾಗಿ 9 ಅಡಿ ಎತ್ತರದಲ್ಲಿ ನಿಂತಿದ್ದಾನೆ. ಪಾದಗಳಿಂದ ಶಿರದವರೆಗೂ ಪರಮಾತ್ಮನನ್ನು ನೋಡಿ ಒಳಗೆ ಬಾ ಎಂದು ಕರೆಯುತ್ತಿದ್ದಾನೆ. ಮಂದಸ್ಮಿತವದನಾರವಿಂದನಾಗಿ ಒಳಗೆ ಬಾ ಎಂದು ಕರೆಯುತ್ತಿದ್ದಾನೆ. ಒಳಗೆ ಹೋಗಿ ಗರ್ಭಗುಡಿ ಒಳಗೆ ಹೋಗಿ ಶ್ರೀನಿವಾಸನನ್ನು ಒಮ್ಮೆ ನೋಡಿ ಪರಮಾತ್ಮಕವಾದ ಕಿರೀಟ, ಕಮಲದಂತಹ ಕಣ್ಣುಗಳು, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳದ ಬಲಗೈಯಲ್ಲಿ ವರದಹಸ್ತ, ಕೆಳದ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಭುಜಗಳಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ವಕ್ಷಸ್ಥಳದಲ್ಲಿ ಶ್ರೀದೇವಿ ಭೂದೇವಿಯರು, ಲಕ್ಷ್ಮೀಹಾರ, ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಮಧ್ಯದಲ್ಲಿ ನಂದಕ ಖಡ್ಗ, ರಮಾತ್ಮಕವಾದ ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ, ಕಾಲ್ಗಡಗ, ಗೆಜ್ಜೆ, ಪೆಂಡೆ, ನೂಪುರಗಳನ್ನು ಹಾಕಿ ಪಾದಗಳನ್ನು ಪೀಠದ ಮೇಲಿಟ್ಟಿದ್ದಾನೆ, ಪಾದಪೀಠದ ಮೇಲಿಟ್ಟಿದ್ದಾನೆ. ಆ ರಮಾಲಾಲಿತ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಈ ಪಾದಗಳು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಪಾದಗಳು, ಕೈವಲ್ಯದಾಯಕ ಪಾದಗಳು, ಮನವಚನಗಳಿಗೆ ನಿಲುಕದ ಪಾದಗಳು, ಕಟ್ಟುವವರ ಭವ ಕಟ್ಟು ಬಿಡಿಸುವ ಪಾದಗಳು, ನೆನೆವರ ಅನುಸರಿಸಿ ತಿರುಗುವ ಪಾದಗಳು,
ಬಲಿಯನ್ನು ಬೆರಗುಗೊಳಿಸಿದ ಪಾದಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಪಾದಗಳು, ಅಪ್ರಾಕೃತ ಪಾದಗಳು, ಅಪೂರ್ವ ಸದ್ಗುಣ ಗಣಾಂಕಿತ ಪಾದಗಳು, ಅಪಪ ಅದ್ಭುತ ಪಾದಗಳು, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ ತಂದೆ, ನನ್ನನ್ನು ಉದ್ಧಾರ ಮಾಡು ತಂದೆ, ಶ್ರೀನಿವಾಸ ದಯಾನಿಧಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಈ ನಿನ್ನ ಪಾದಗಳನ್ನು ಎಂದೆಂದಿಗೂ ಬಿಡುವುದಿಲ್ಲ ತಂದೆ, ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ದೇವದೇವತಮ ಸಾರ್ವಭೌಮ ದೇವದೇವತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ನಿನ್ನ ಈ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ ತಂದೆ, ನನ್ನನ್ನು ಉದ್ಧಾರ ಮಾಡು ತಂದೆ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ, ಎಲ್ಲರೂ ಹೇಳ್ರಿ, ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆ ರಘುವೇನಯ್ಯನು ದೀನ ಪಾಡಿ ಕಡೆಗಣ್ಣಲೆ ಕೆನ್ನ ನೋಡಿ ಕಡೆಗಣ್ಣಲೆ ಕೆನ್ನ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ದೃಢ ಭಕ್ತಿ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರ ಪುಷ್ಪವ ಎನ್ನ ಶಿರದಲ್ಲಿ ಮುಡಿಸೋ ಕರ ಪುಷ್ಪವ ಎನ್ನ ಶಿರದಲ್ಲಿ ಮುಡಿಸೋ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು ಪುರಂದರ ವಿಠಲ ಎಮ್ಮನ್ನು ಪೊರೆದು ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ಹಾಗೆ ಕೂತ್ಕೊಡ್ರಿ, ಪಾದಗಳನ್ನು ಬಿಡಬೇಡ್ರಿ. ಶ್ರೀ ವೆಂಕಟೇಶಾಯ ನಮಃ 12 ಸತಿ ಮನಸ್ಸಿನಲ್ಲಿ 12 ಸತಿ ಗಟ್ಟಿಯಾಗಿ ಹೇಳೋಣ. ಆಮೇಲೆ ಶ್ರೀರಾಮಾಯ ನಮಃ 12 ಸತಿ ಗಟ್ಟಿಯಾಗಿ 12 ಸತಿ ಮನಸ್ಸಿನಲ್ಲಿ, ಶ್ರೀಕೃಷ್ಣಾಯ ನಮಃ 12 ಸತಿ ಗಟ್ಟಿಯಾಗಿ 12 ಸತಿ ಮನಸ್ಸಿನಲ್ಲಿ, ಆಮೇಲೆ ಶ್ರೀರಾಘವೇಂದ್ರಾಯ ನಮಃ 12 ಸತಿ ಗಟ್ಟಿಯಾಗಿ 12 ಸತಿ ಮನಸ್ಸಿನಲ್ಲಿ, ಮೊದಲು ಶ್ರೀ ವೆಂಕಟೇಶಾಯ ನಮಃ 12 ಸತಿ ಮನಸ್ಸಿನಲ್ಲಿ ಅಂದುಕೊಳ್ಳಿ. ಹರೇ ಶ್ರೀನಿವಾಸ.
ಶ್ರೀ ವೆಂಕಟೇಶಾಯ ನಮಃ. ಗಟ್ಟಿಯಾಗಿ ಹೇಳ್ರಿ, ಶ್ರೀ ವೆಂಕಟೇಶಾಯ ನಮಃ. 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 ಈಗ ಶ್ರೀರಾಮಾಯಣ ನಮಃ 12 ಸತಿ ಮನಸ್ಸಿನಲ್ಲಿ ಶ್ರೀರಾಮಾಯ ನಮಃ. 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 ಈಗ ಶ್ರೀಕೃಷ್ಣಾಯ ನಮಃ 12 ಸತ್ಯ ಮನಸ್ಸಿನಲ್ಲಿ ಶ್ರೀಕೃಷ್ಣಾಯ ನಮಃ. 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 ಈಗ ಶ್ರೀ ರಾಘವೇಂದ್ರಾಯ ನಮಃ 12 ಸತ್ಯ ಮನಸ್ಸಿನಲ್ಲಿ ಶ್ರೀರಾಘವೇಂದ್ರಾಯ ನಮಃ. 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 ಹಾಗೆ ವೆಂಕಟ ಶ್ರೀನಿವಾಸನ ಪಂಚಸೂತ್ರಗಳು, ಯಾರನ್ನೂ ದ್ವೇಷಿಸಬೇಡ, ಎಲ್ಲರನ್ನೂ ಪ್ರೀತಿಸು, ಬಂದಷ್ಟರಿಂದಲೇ ಬಾಳು, ಶ್ರೀನಿವಾಸನೇ ನನ್ನವನೆಂದೂ ಬಾಳು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹಾಗೆ ಶ್ರೀನಿವಾಸನ ಪಾದಗಳನ್ನು ಹಿಡ್ಕೊಂಡು ಹಾಗೆ ಇನ್ನೊಂದು ಸತಿ ನಮ್ಮ ತಲೆಯನ್ನು ಶ್ರೀನಿವಾಸನ ಆ ಪರಬ್ರಹ್ಮನ ಪಾದಗಳಿಗೆ ತಾಗಿಸಿ ನಮಸ್ಕರಿಸಿ ನಿಮ್ಮ ಎರಡು ಕೈಗಳನ್ನು ನಿಧಾನವಾಗಿ ಉಜ್ಜಿ ಎರಡು ಕಣ್ಣುಗಳ ಮೇಲೆ ಇಟ್ಕೊಡ್ರಿ. ಆ ಶ್ರೀನಿವಾಸನನ್ನು ಹಾಗೆ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾನೆ, ನಿಧಾನವಾಗಿ ಕಣ್ಣು ಬಿಡಿ. ಮತ್ತೆ ನಾವು ಚಿತ್ರದುರ್ಗದಲ್ಲಿ ಮತ್ತೆ ಸಪ್ತಾಹ ಕಾರ್ಯಕ್ರಮದಲ್ಲಿ ಮತ್ತೆ ಬಂದು ಕೂತಿದ್ದೇವೆ, ಮನಸ್ಸಿನಿಂದ ಅಲ್ಲಿಗೆ ಹೋಗಿದ್ದೇವೆ, ಮತ್ತೆ ಬಂದು ಇಲ್ಲಿ ಕೂತಿದ್ದೇವೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಭಾಳ ಮುದ್ದಾಗಿತ್ತು, ನಮ್ಮ ಸಾರು ನಾನಲ್ಲಿ ಪೂಜೆ ಮಾಡ್ಕೊಂತ ಕೂತಿರೋ ಬಂದು 10 ಸಾರಿ ಹೇಳ್ಯಾರ, ಶ್ರೀದೇವ್ ಕೂಡ ಹೇಳಸಪ್ಪ ಶ್ರೀದೇವ್ ಕೂಡ ಅವರ ಆಜ್ಞೆ ಅಂತಾನೆ ಶ್ರೀದೇವ್ ಕೂಡ ಹೇಳಿಸಿರೋದು. ಎಲ್ಲರ ಮುಂದೆ ಬರಬೇಕು ಅನ್ನೋದು ನಮ್ಮ ಸಾರು ಅವರ ಅಭಿಪ್ರಾಯ. ನನ್ನಂತವನಿರ್ತೀನಿ, ಈ ಲಾರಿಗಳು ಬಸ್ಸುಗಳು ಇರ್ತಾವಲ್ಲಮ್ಮ, ಅದಕ್ಕೆ ಒಂದು ಚಕ್ರ ಎಕ್ಸ್ಟ್ರಾ ಚಕ್ರ ಇರ್ತದೆ, ಕಾರುಗಳಿಗೆ ಕೂಡ ಹಿಂದೆ ಕಚ್ಚಿಸಿರ್ತಾರೆ ನೋಡಿ, ಅಂಥ ಪೈಕಿ ನಾನು.
ಒರಿಜಿನಲ್ ಇತ್ತಪ್ಪ ಅಂದರೆ ಟೈರು ಇದನ್ನ ಯಾರು ಹಾಕೋದಲ್ಲ, ಅದು ಅಲ್ಲೇ ಬಿದ್ದಿರ್ತದೆ. ಅದೇನನ್ನ ರಿಪೇರಿಗೆ ಬಂತು, ಪಂಚರ್ ಗಿಂಚರ್ ಆಯಿತು ಅಂದರೆ ಆ ಇದಕ್ಕೆ ಇದನ್ನ ಉಪಯೋಗಿಸ್ತಿರ್ತಾರೆ. ಅದಲ್ಲದೆ ನಮ್ಮ ಸಾರು ನೀವೆಲ್ಲ ಒರಿಜಿನಲ್ ಟೈರ್ಸ್ ಇದ್ದಂತೆ, ನಾನು ಎಕ್ಸ್ಟ್ರಾ ಟೈರ್ ಇದ್ದಾಗ, ಇಲ್ಲಾಂದರೆ ಉಪಯೋಗಕ್ಕೆ ಬರುವಂತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀನಿವಾಸನ ಆ ಸುಪ್ರಭಾತದಲ್ಲಿ ಅತ್ಯಂತ ಮಧುರವಾದಂಥ ಘಟ್ಟ ಅಂದರೆ, ನಾವು ಆಲಯವನ್ನು ಪ್ರವೇಶ ಮಾಡ್ತೀವಲ್ಲ, ಸ್ಥೂಲ ದೇಹ, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಅನಿರುದ್ಧ ದೇಹ, ಆಮೇಲೆ ಲಿಂಗದೇಹ, ಆಮೇಲೆ ತಾಮಸ, ರಾಜಸ, ಸಾತ್ವಿಕ ಆವರಣಗಳು, ಆಮೇಲೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅನ್ನತಕ್ಕಂಥ ಎರಡು ತೆರೆಗಳು, ಅದಾದ ಮೇಲೆ ಗರ್ಭಾಲಯ, ನಮ್ಮ ಸ್ವರೂಪ ದೇಹಕ್ಕೆ ಪ್ರತೀಕವಾಗಿರ್ತಕ್ಕಂಥ ಗರ್ಭಾಲಯ. ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದ ಮೇಲೆ ಆ ದಿವ್ಯ ಮಂಗಳ ರೂಪನಾದ ಭಗವಂತನ ರೂಪವನ್ನು ನೋಡ್ತೀವಲ್ಲಮ್ಮ, ನನಗಂತೂ ಅಲ್ಲಿಗೆ ಬಂದಾಗ ಆ ಭಗವಂತನ ಕಿರೀಟ, ಏನು ಸಮಸ್ಯೆ ಏನಿಲ್ಲ, ವಿಶಾಲವಾದಂಥ ಲೋಕದಲ್ಲಿ ಸಕಲ ಜೀವಿಗಳ ಹಣೆಯ ಬರಹವನ್ನು ನಿರ್ಣಯಿಸುವಂತಹ ಅವನ ವಿಶಾಲವಾದ ಹಣೆ ಪರವಿಲ್ಲ. ಕಣ್ಣಿನ ಬರೋಷ್ಟೊತ್ತಿಗೆಲ್ಲ ಸ್ವಲ್ಪ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಅವನು ಕಣ್ಣು ಬಿಟ್ಟು, ನಮ್ಮ ಸಾರು ಒಂದು ಲಕ್ಷ ಸಾರಿ ಹೇಳಿರ್ತಾರೆ, ಈ ಅಭಿಷೇಕ ಆಗ್ತದಲ್ಲ ಏನದು, ಏನು ದರ್ಶನಪ್ಪ, ನಿಜ ನೇತ್ರ ದರ್ಶನ ಗುರುವಾರ, ಆವತ್ತಿನ ದಿವಸ ಮಾತ್ರ ಯಾರಾದರೂ ಈ ಅರ್ಚಕರಾಗಲಿ ಇನ್ನೊಬ್ಬರಾಗಲಿ ಆ ಉದ್ಯೋಗಸ್ಥರಾಗಲಿ ಎದುರು ನಿಂತು ನೋಡಬೇಕು ಅಂತಂದರೆ ಭಯಪಡ್ತಾರಂತೆ. ಯಾಕೆ ಅಂತಂದರೆ ನಾವೆಲ್ಲ ತಪ್ಪು ಮಾಡೋರೆ, ಜಾವಿಕ ಮಾಡುವ ಸಾವಿರ ತಪ್ಪೇನು ತಪ್ಪು, ಅದರಲ್ಲಿ ಅಂಥ ಸ್ಥಾನದಲ್ಲಿರೋರು ಬೇಕಾದಷ್ಟು ತಪ್ಪು ಮಾಡಲಿಕ್ಕೆ ಅವಕಾಶಗಳಿರ್ತವೆ. ನಾನು ಅವಾಗವಾಗ ಹೇಳ್ತಿರ್ತೇನೆ, ದೇವರು ನಮ್ಮನ್ನು ಟೀಚರಾಗಿ ಮಾಡಿ ಅರ್ಧ ಪುಣ್ಯ ಕಟ್ಕೊಂಡಪ್ಪ ನಮಗೆ ಪುಣ್ಯ ಕೊಟ್ಟಾಣ ಅಂತ. ನಾವು ಅದೇ ಬೇರೆ ಸುಡುಗಾಡು ಆಫೀಸ್ಗಳಿಗೆ ಇದ್ದಿದ್ರೆ ಏನು ಮಾಡ್ತಿದ್ರು, ಬ್ಯಾಡ ಅಂದ್ರೆ ಕೂಡ ಕೇಳೋದಲ್ಲ, ಬಂದು ಕೈಯಾಗಿ ಇಡ್ತಿದ್ರೋ ಏನು ಕತ್ತೋ ಗೊತ್ತಿಲ್ಲ, ನಾವು ತೊಗೊಂಡು ಓದ್ತಿದ್ವೋ ಏನೋ ಗೊತ್ತಿಲ್ಲ, ಮನೆಯಾಗ ಏನ್ರಿ ಏನ್ರಿ ಇವತ್ತೇನು ಕಡಿಮೆ ತಂದು ಬಂದದೆ ಅಂತೆ ಬೆದರಿಸ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಟೀಚರ್ಗಳು ಎದುರ್ದಪ್ಪ ಪಾಠ ಹೇಳಕ್ಕೆ ಯಾವನು ಕೊಡ್ತಾನೆ, ಇಲ್ಲ ಇಲ್ಲ, ಅದು ದೊಡ್ಡ ಅದೃಷ್ಟ, ಮಹಾಭಾಗ್ಯ ಅದು ನಮ್ಮದು. ಅದರಂತೆ ತಪ್ಪು ಮಾಡಿದ ಜನ ಭಗವಂತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ಇರೋದಲ್ಲ, ನೋಡ್ತೀವಿ, ವಿಶಾಲವಾದ ಕಣ್ಣು, ಸುಂದರವಾದ ಮೂಗು, ಆ ತುಟೆತ್ರಕ್ಕೆ ಬರೋಷ್ಟೊತ್ತಿಗೆಲ್ಲ ನನಗೆ ಅಳು ಬಂದುಬಿಡ್ತದಮ್ಮ. ಯಾಕೆಂದರೆ ಅವನು ನಗುತ್ತಾ ಇರ್ತಾನೆ, ನಮ್ಮ ಜೀವನವಲ್ಲ ಬರೀ ಗೋಳೆ, ಅವನ ಆ ನಗೆಯಲ್ಲಿ ಆ ತುಂಟ ನಗೆಯಲ್ಲಿ ಏನಿರ್ತದೆ ಅಂದರೆ, ಆ ಶಭಾಷ್ ಏನು ಆ್ಯಕ್ಷನ್ ಮಾಡ್ತಿದ್ದಪ್ಪ ನೀನು, ಅಬಾಬಾಬಾ ನಟರತ್ನ ನಟ ಕಿರೀಟಿ ಅಂತ ಅಂದ ಹೃದಯವನ್ನು ಒಮ್ಮೆ ನಮ್ಮ ಹೃದಯವನ್ನು ನಾವು ಒಳಗೆ ಬೊಗ್ಗಿ ನೋಡಿಕೊಂಡು ಟೀಚರ್ಗಳು ನಾವು ಅಟೆಂಡೆನ್ಸ್ ಹಾಕ್ಕೊಂತೀವಲ್ಲ ಗುರುಚಾರ್, ಅಟೆಂಡೆನ್ಸ್ ಹಾಕ್ಕೊಂಡಾಗ ಕಾಮ ಅಂದರೆ ಹಾಜರ್ ಸಾರ್, ಕ್ರೋಧ ಎಸ್ ಸರ್, ಲೋಭ ಹಿಯರ್ ಸಾರ್ ಅಂತ ಎಲ್ಲ ಒಂದೊಂದು ಒಂದೊಂದು ರೀತಿ ಅಟೆಂಡೆನ್ಸ್ ಕೊಡ್ತವ, ಹಾಳಾಗೋ ಹಳಗಿರ್ತವೆ ಎಲ್ಲ ಮೀರಿದವರೆಲ್ಲ ನಾವು. ನಮ್ಮ ದೊಡ್ಡಮ್ಮ ಒಬ್ಬ ಹಾಕಿದ್ಲು ಇದ್ಲು ಅಂತಿದ್ದೀನಿ, ಇವಾಗಿಲ್ಲ ಆದ ಕಾರಣ. ಆಕೆ ಏನು ದೊಡ್ಡಮ್ಮ ನೀನು, ಪುರಾಣ ಓದ್ತಿದ್ದಿ, ಭಾಗವತ ನಿತ್ಯ ಪಾರಾಯಣ, ಯಾವಾಗಲೂ ಪುಸ್ತಕ ಬಗಲಿಗೆ ಇರ್ಬೇಕಪ್ಪ, ಪಾರಾಯಣ ಮಾಡ್ತಿದ್ದಿ, ಅತಿಥಿ ಅಭ್ಯಾಗತಿಗಳನ್ನು ಸೇವೆ ಮಾಡ್ತಿದ್ದಿ, ನಿನಗೆ ಮನೆಗೆ ಬಾರದಂಥ ವಿದ್ವಾಂಸರೇ ಇಲ್ಲ, ಬಂದವರಿಗೆಲ್ಲ ಅಷ್ಟು ಭಕ್ತಿಯಿಂದ ಊಟ ಹಾಕ್ಬೇಕಡ ಆಕೆ ಹೆಸರೇ ಹೇಳ್ಬೇಕು ಅಷ್ಟು ಮುದ್ದಾಗಿ, ಏನಪ್ಪಯ್ಯ ಏನೂ ತಿನ್ನಲಿಲ್ಲಪ್ಪಯ್ಯ ಏನೂ ತಿನ್ನಲಿಲ್ಲಪ್ಪಯ್ಯ ಅಂತ ಹೊಟ್ಟೆ ತುಂಬ ಬಡಿಸ್ಬೇಕು, ಇಷ್ಟು ಪುಣ್ಯಾತ್ಮಳು ನೀನು, ಈಗ ಯಾಕೆ ಸಿಟ್ಟಾಗ್ತದ್ದಿ ಅಂತ ಕೇಳೋದು ನಾನು.
ಮಕ್ಕಳೆಲ್ಲ ಇನ್ನೊಬ್ರು ಎಲ್ಲರ ಮೇಲೆ ಸಿಟ್ಟಾಗದೆ, ಆಕೆ ಮನಸ್ಸಿಗೆ ವ್ಯತಿರೇಕ ಆತ ಅಂದರೆ ಸಿಟ್ಟಾಗದೆ. ಆಕೆ ಏನಂತಿದ್ಲು ಗೊತ್ತಾ, ಬುಡಪ್ಪ ದೊಡ್ಡ ದೊಡ್ಡ ಮಹರ್ಷಿಗಳಿಗೆ ಸಿಟ್ಟು ಬಂದಂತ, ನಾನೆಲ್ಲ ಏನು ಮಾಡ್ತದೆ ಬಗೆಹರ್ದೆ. ಗೆಲ್ಲಬೇಕು ತಾನೆ, ಪ್ರಯತ್ನ ಮಾಡಬೇಕು ತಾನೆ, ಸಾಧನ ಮಾಡಬೇಕಲ್ಲ. ಭಗವಂತ ನಮ್ಮನ್ನು ನೋಡಿ ನಗುತ್ತಾನೆ, ಯಾಕೆಂದರೆ ಅವನು ಸೂತ್ರಧಾರಿ, ಜಗನ್ನಾಟಕ ಸೂತ್ರಧಾರಿ ಅಂತ ಅವನಿಗೆ ಹೆಸರಿರೋದು. ನಾವು ಪಾತ್ರಧಾರಿಗಳು, ನಮಗೆ ಇವೆಲ್ಲ ವೇಷಗಳಾಕಿ ಕಳಿಸ್ಯಾನ. ಒಂದ್ಸಾರಿ ಈ ವೇಷ ಆಗ್ತಾನೆ, ಇನ್ನೊಂದ್ಸಾರಿ ಇನ್ನೊಂದು ವೇಷ, ಇನ್ನೊಂದ್ಸಾರಿ ಒರಿಜಿನಲ್ ವೇಷ ಬೇರೆ ಇರ್ತದಂತಪ್ಪ ಹನುಮೇಶಿ. ಅದು ಕತ್ತೆ ಆಗ್ಬೋದು, ಕ್ವಾಣ ಆಗ್ಬೋದು, ನರಿ ಆಗ್ಬೋದು, ನಾಯಿ ಆಗ್ಬೋದು, ಸಿಂಹ ಆಗ್ಬೋದು, ಹುಲಿ ಆಗ್ಬೋದು, ಯಾವುದಾದ್ರೂ ಇರ್ಬೋದು. ಮಾಧ್ವ ಸಿದ್ಧಾಂತದ ಪ್ರಕಾರ ಬಿಂಬರೂಪ ಅಂಬೋದು ಒಂದು ಇರ್ತದಂತೆ ನಮ್ಮದು. ನಮ್ಮ ಬಿಂಬ ಯಾವರು, ಆದರೆ ನಮ್ಮ ಬಿಂಬ ಅವನು ನಮ್ಮಂತೆ ಇರ್ತಾನಂತೆ, ಅದು ವಿಶೇಷ. ನಾವೇನಾಗಿದ್ದರೆ ಅವನು ಅದೇ ರೂಪದಲ್ಲೇ ಇರ್ತಾನೆ. ಅದಕ್ಕೆ ಒಮ್ಮೆ ಬಾಂಬೆಗೆ ಹೋದಾಗ ಪೇಜಾವರ ಮಠದಲ್ಲಿ ಅಭಿಮಾನಿಗಳು ಹೋಗ್ತಿರ್ತಾವೆ ನೋಡ್ರಿ 24 ಗಂಟೆ, ಅಲ್ಲಿ ಅಲ್ಲಿ ವಿನಾಯಕಂದು ಒಂದು ಗೊಂಬೆ, ಬಗಲಿಗೆ ಒಂದು ಸ್ತ್ರೀ ಮೂರ್ತಿ. ನಮ್ಮ ಸಾರನ್ನು ಕೇಳಿದೆ, ಏನು ಸರ್ ವಿನಾಯಕನ ಬಗಲಿಗೆ ಮಾಮೂಲಿಗೆ ಸಿದ್ಧಿ ಬುದ್ಧಿ ಅಂತಂದು ಇಬ್ಬರಿಬ್ಬರು ಅಂತಾರೆ, ಒಬ್ಬಕ್ಕಿನ್ನ ಕೂಡಿಸ್ಯಾರೆ ಅಂತ ನಾನು ಕೇಳಿದೆ. ಇದು ವಿನಾಯಕ ಅಲ್ಲಪ್ಪ, ವಿಶ್ವಂಭರ ಮೂರ್ತಿ ಅಂತ ನಮ್ಮ ಸಾರ್ ಹೇಳಿದರಮ್ಮ. ವಿಶ್ವಂಭರ ಮೂರ್ತಿ, ವಿಶ್ವಂಭರ ಮೂರ್ತಿ ಹೇಗಿರ್ತಾನಮ್ಮ ಗೊತ್ತಿಲ್ಲಲ್ಲ. ನಮ್ಮ ಶ್ರೀದೇವಿ ಹಿಂಗಂದು, ಶ್ರೀದೇವಿ ಹಿಂಗಂದು ಮೇಲೆ ನಮ್ಮಂತ ಕತೆ ಹೇಳಿದ್ರೆ ಶ್ರೀದೇವಿ ಹೇಳಬೇಕು ಇಲ್ಲ ಭೂದೇವಿ ಹೇಳಬೇಕು. ಆಕೆ ಹಿಂಗಂದು ಬಿಟ್ಟು ಬಿಟ್ಟು ಆಕೆಗೂ ತಲೆ ಕೆಟ್ಟದ. ಯಾಕಂತಂದರೆ ಇವಾಗಿನವರು ಅಂತಾರಪ್ಪ, ನೀವು ಸ್ತ್ರೀಗಳನ್ನು ಭಾಳ ಹೀನಾಯಮಾನವಾಗಿ ನೋಡ್ತೀರಿ ಹಿಂದೂ ಧರ್ಮದಲ್ಲಿ. ಯಾಕಂತಂದರೆ ಲಕ್ಷ್ಮೀದೇವಿಯನ್ನು 24 ಗಂಟೆ ಕಾಲತ್ರೆ ಕಾಲಿಡ್ಕೊಂಡು ಕಾಲಿಸ್ಕೋದ ಕೆಲಸ ಆಗಿಬಿಟ್ಟದ. ಏನು 24 ಹೆಣ್ಮಕ್ಕಳನ್ನ ಕಾಲತ್ರೆ ಬಿದ್ದಿರಬೇಕು ಅಂಬೋದು ನಿಮ್ಮ ರೂಲ ಅಂತ ಹೋರಾಟಕ್ಕೆ ಬರ್ತಿರ್ತಾರೆ ಈ ಕೆಲವು ಸಂಘಗಳು ಅಂತ ಇರ್ತಾವಲ್ಲ ಹೆಣ್ಮಕ್ಕಳ ಸಂಘಗಳು ಅವರು. ಆದರೆ ಆ ತಾಯಿಯಲ್ಲಿ ಮಾಡ್ತಿರೋ ಕೆಲಸ ಏನು? ಅನಂತ ಕಲ್ಯಾಣ ಗುಣಪೂರ್ಣನಾದಂಥ ಭಗವಂತನ ಆ ಗುಣಗಳನ್ನು ನೋಡ್ತಿರ್ತಾಳಂತ. ಎಣಿಸಿ ನೋಡುವಳಿನ್ನು ಏಣಾಕ್ಷಿ ಸಿರಿದೇವಿ, ಆ ಪಾದದ ಅಂಗುಷ್ಠದ ನಖದ ಕೊನೆ ಇದೆಯಲ್ಲ ಅಲ್ಲಿರೋ ಗುಣಗಳನ್ನು ಇನ್ನೂ ಆಕೆ ಎಣಿಸುವುದು ಮುಗಿದಿಲ್ಲ ಅಂತಂದು ತಿಳಿದವರು ಹೇಳ್ತಾರಪ್ಪ. ಯಾವ ಲೆಕ್ಕಾಚಾರ ನನಗೇನು ಗೊತ್ತು. ಅಂದಮೇಲೆ ಅಂಥ ಅನಂತ ಕಲ್ಯಾಣ ಗುಣಪೂರ್ಣನಾದಂಥ ಭಗವಂತ ಅವನ್ನ ತಿಳಿಯೋದು ಅಷ್ಟು ಸುಲಭವಾದ್ದಲ್ಲ. ಅಂಥ ದಿವ್ಯ ಮೂರ್ತಿಯನ್ನು ಅನೇಕ ತಪ್ಪುಗಳನ್ನು ಮಾಡಿದಂಥ ನಾವು ಒಮ್ಮೆ ದಿಟ್ಟಿಸಿ ನೋಡಿದಾಗ ಅಲ್ಲಿಗೆ ಬಂದಾಗ ಸಮಸ್ಯೆ ಉಂಟಾಗ್ತದೆ ನಮ್ಮಲ್ಲಿ. ಯಾಕೆಂದರೆ ದೋಷಗಳನ್ನು ಮಾಡೋದೇ ನಮ್ಮ ಕೆಲಸ. ಆದ ಕಾರಣ ಅಂಥ ಈ ಸುಪ್ರಭಾತ ಇದೆಯಲ್ಲ, ಇದರ ಸೃಷ್ಟಿನೇ ಅದ್ಭುತವಾದಂಥದ್ದು. ಪ್ರಶಾಂತವಾದ ವಾತಾವರಣ ಅಂಥ ಇದರಲ್ಲಿ ನಮ್ಮ ಸಾರಿಗೆ ಏನಂತಂದರೆ ಶ್ರೀದೇವ್ ಅಂತವರು, ಆ ವಿಜಯಲಕ್ಷ್ಮಿ ಅಂಥವರು, ನಮ್ಮ ಗೀತಮ್ಮನಂಥವರು, ಇಂಥವ್ರು ಹೇಳಿದರೆ ಪ್ರತಿಯೊಬ್ಬರು ಹೇಳಬೇಕು ಅಂತಾರೆ ಅವರು. ಹೇಳಿದರೆ ಅದು ನಿಜವಾಗಿ ಗುರುವಿಗಿರ್ತಕ್ಕಂಥ ಒಬ್ಬ ನಿಜವಾದ ಗು. ಗುಶಬ್ದ ಅಂಧಕಾರಸ್ತು ಋಶಬ್ದಸ್ತನ್ನಿರೋಧಕ ಅಂಧಕಾರ ನಿರೋಧತ್ವಾತ್ ಗುರು ಅಭಿಧೀಯತೆ. ಗುರು ಅಂತಂದರೆ ಇನ್ನೊಂದು ಅರ್ಥ ಇದೆಮ್ಮ, ಗುರು ಅಂದರೆ ಬರುವು ಅಂತ ಅರ್ಥ, ಭಾರ ಅಂತ ಅರ್ಥ. ಬರೇ ಶರೀರ ಬೆಳೆಸಿದರೆ ಗುರು ಆಗೋದಿಲ್ಲ. ಗುರುವು ಅಜ್ಞಾನವನ್ನು ಕಳಿಬೇಕು, ವಿಜ್ಞಾನವನ್ನು ಹಂಚಬೇಕು, ಆವಾಗಲೇ ನಿಜವಾಗಿ ಗುರು ಅಂತ ಅನಿಸ್ಕೊಳ್ತಾನೆ. ನಮ್ಮ ತಿಮ್ಮಪ್ಪ ಅಂಥ ಕರುಣಾಪೂರ್ಣ ಹೃದಯನಾದಂಥ ಭಗವಂತ. ಆದ ಕಾರಣ ಈ ಸುಪ್ರಭಾತದಲ್ಲಿ ಆ ವಿಷಯಗಳೆಲ್ಲ ತುಂಬಿ ಇಟ್ಟಿದ್ದಾರೆ. ಎಲ್ಲ ನಮ್ಮ ಶ್ರೀದೇವಂತೂ ಇವತ್ತು ಎಷ್ಟು ಚೆನ್ನಾಗಿತ್ತಂದರೆ ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್ ಒಂದು ಕೂಸು ಹೇಳಿದರೆ
ಎಷ್ಟು ಮುದ್ದು ಮುದ್ದಾಗಿರ್ತದೋ ಅಷ್ಟು ಇದಾಗಿತ್ತಮ್ಮ ನನಗಂತೂ. ಅದು ಮತ್ತೆ ಎಷ್ಟು ಬಹುಶಃ ನಮ್ಮ ಸಾರು ಇದ್ರ ಅಲ್ಲ ಇದ್ದಿದ್ರೆ ಸಂತೋಷ ಪಡ್ತಿದ್ರು ಅಂತಲ್ಲ, ಅವರು ಅದ್ರನ್ನ ಇಟ್ಕೊಂಡು ಬಹುಶಃ ನೋಡ್ತಿರ್ಬೋದು ಅಂತ ಅನ್ಕಂತೀನಿ. ಅದು ಅದಲ್ಲಪ್ಪ, ಅದರಲ್ಲಿ ನೋಡ್ತಾ ಸಂತೋಷ ಪಟ್ಟಿರ್ತಾರೆ. ಟೈಮ್ ಎಷ್ಟಾಯ್ತು? ಎಷ್ಟಾಯ್ತು ಅಂತ ಟೈಮ್? ಹಾಂ ರೈಟ್. ನಾವು ಈ ಸುಪ್ರಭಾತ ಬಿಡಬಾರ್ದಂತೆ ನಾನು ಇವತ್ತು ತ್ರಿಕಾಲದಿಂದ ಬಂದಿರೋ ನಿನ್ನೆ ನಾನು, ಯಾಕಂದರೆ ಇಲ್ಲಿ ನಾ ತಿರುಪತಿ ಬೆಟ್ಟದ ಮೇಲೆ ನಮ್ಮ ಆಚಾರ ಇದ್ದರೂ ಕೂಡ ನಾನು ಸುಪ್ರಭಾತಕ್ಕೆ ಕಾರಣ ಬರ್ತಿದ್ದೆ. ನಾನು ದಾಸರ ಬೆಳಗ್ಗೆ ಒಂದು ತಾಸು ಏನಿರ್ತದೆ ಆ ಸುಪ್ರಭಾತದ ಇದು ಅಪ್ಪನ ನೋಡ್ತಾ ಇದ್ದರೆ ಅಷ್ಟು ಒಳಗಡೆ ತಿಮ್ಮಪ್ಪ ನೋಡೋದಕ್ಕಿಂತ ಹೆಚ್ಚು ನಾ ಸುಪ್ರಭಾತಕ್ಕೆ ಭಾಳ ಪ್ರಾಶಸ್ತ್ಯ, ಯಾಕೆ ಎಲ್ಲರೂ ಕರ್ಕೊಂಡು ಬರ್ತಿದ್ದೆ ನಾವು ಅಷ್ಟು ಇದು. ಅದಕ್ಕೆ ನಾನು ಮೊನ್ನೆ ಬೆಳಗ್ಗೆ ನಾನು ಇಲ್ಲಿದ್ದೆ, ಮತ್ತು ಮಧ್ಯಾಹ್ನ ತಿರುಕಾಲೂರಿಗೆ ಒಂದು ನಮ್ಮ ಗುರಾಚಾರ ತಿರುಪತಿ ಬೆಟ್ಟದ ಮೇಲೆ ಅವ್ರ ಮಗಳ ಮದುವೆ ಇತ್ತು, ಮುಗಿಸ್ಕೊಂಡ್ರೆ ಮತ್ತೆ ನಾನು 3:30 ದಾವಣಗೆರೆ ಬಂದು ಮನೆಯವ್ರು ಬಿಟ್ಟು ಮತ್ತೆ ನಾನು ಹಾಗೆ ಬಂದೆ. ಸುಪ್ರಭಾತ ಬಿಡಬಾರ್ದು, ಸುಪ್ರಭಾತ ಬಿಡಬಾರ್ದು ಅಂತೇಳಿ, ಯಾಕಂದರೆ ಅಷ್ಟು ನಮಗೆ ಆ ಸುಪ್ರಭಾತ ಮೇಲೆ ನಮ್ಮ ಆಚಾರು ಅದನ್ನು ಮನ ಹೊಕ್ಕಿಸ್ಬಿಟ್ಟಿದ್ದಾರೆ ಕಂಪ್ಲೀಟ್. ಎಲ್ಲಿ ಹೋದರೂ ಕೂಡ ನಮಗೊಂದು ಶ್ರೀನಿವಾಸ ಕಲ್ಯಾಣ, ಒಂದು ನಮ್ಮ ಸುಪ್ರಭಾತ, ಎರಡು ಎಲ್ಲೂ ಬಿಡ್ಲಿಕ್ಕೆ ಮನಸ್ಸು ಬರೋದಲ್ಲ. ಅದರಂತೆ ಇದನ್ನು ದಯಪಾಲಿಸಿದವರು ಯಾರು? ಪರಮಾತ್ಮ ಪ್ರೇರಣೆ ಮಾಡಿ ನಮ್ಮ ಜೀವನಕ್ಕೆ ಇದನ್ನು ದಯಪಾಲಿಸಿದ್ದಾನೆ. ಆದ ಕಾರಣನೇ ಅವನ್ನ ಅನುನಿತ್ಯ ನಾವು ಕರುಣಿಯಂಬೆ ಕರುಣಾಬ್ಧಿಯಂಬೆ ಶರಣು ಶರಣಂಬೆ ಸ್ವಾಮಿ ಶರಣು ಶರಣಂಬೆ ಪರಮ ಭಾಗವತರ ಅರಿಗಳ ತರಿದು ನರಕ ತಪ್ಪಿಸಿ ನಿಜ ಪುರ ಕೊಯ್ಯುವಿ ಎಂದು ಕರುಣಿಯಂಬೆ ಕರುಣಾಬ್ಧಿಯಂಬೆ ಏ ಪರಮ ಭಾಗವತರು ಭಗವಂತನನ್ನೇ ನನ್ನವನು ಅಂತ ಹೇಳಿಕೊಂಡವರು, ಅಥವಾ ಭಗವಂತ ಇವರು ನನ್ನವರು ಅಂತ ಹೇಳಲು ಯೋಗ್ಯರಾದಂಥವರು ಭಾಗವತರು. ಪರಮ ಭಾಗವತರ ಅರಿಗಳ ತರಿದು, ಅಂಥವರ ಅರಿಗಳು ಅಂದ್ರೇನು? ಶತ್ರುಗಳು. ನಿಜವಾದ ಶತ್ರುಗಳು ಅಂದರೆ ಲೋಕದಲ್ಲಿ ನಾವೇನನ್ಕೊಂತೀವಿ ಅಂತಂದರೆ ಬೇರೆಯವ್ರನ್ನೆಲ್ಲ ಶತ್ರುಗಳಾಗಿ ಭಾವಿಸ್ತೀವಿ ಲೋಕದಲ್ಲಿ. ನಮ್ಮ ಲೌಕಿಕವಾದ ವ್ಯವಹಾರದಲ್ಲಿ ಏನಾದರೂ ವ್ಯತಿರೇಕ ಉಂಟಾಗಿದ್ದರೆ ಒಬ್ಬರಿಂದ ಅವ್ರನ್ನ ಶತ್ರುಗಳು ಅಂತ ಅನ್ಕೊಂತೀವಿ. ಆದರೆ ನಿಜವಾದ ಶತ್ರುಗಳು ಅವರಲ್ಲ, ಶತ್ರುಗಳೆಲ್ಲ ನಮ್ಮಲ್ಲೇ ಇರ್ತಾರೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಜಸ್ವ ಮಾಮಗ ಪಾಂಡವಶ್ಚೈವ ಕಿಮ ಕುರುವತ ಸಂಜಯ ಅಂತಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಕುರುಕ್ಷೇತ್ರಕ್ಕೆ ಹೋಗ್ತೀವಿ. ನಿಜವಾಗಿ ಹೋಗ್ಬೇಕಾದ ಇಲ್ಲೇ ಧರ್ಮಕ್ಷೇತ್ರೇ, ಧರ್ಮವಾಗಿರಬೇಕು ಈ ಕ್ಷೇತ್ರ. ಕುರು ಅದರಲ್ಲಿ ಮಾಡಬೇಕು. ಏನು ಮಾಡಬೇಕು? ಈ ಕ್ಷೇತ್ರೇ ಕ್ಷೇತ್ರ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇದೇ ನಿಜವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಾಮಕಃ ಮಮ ಅನ್ನೋದಿದೆಯಲ್ಲ, ಮಮ ಅನ್ನೋದು. ಮಮ ಅಂದರೆ ಏನಮ್ಮ? ನನ್ನದು, ನಾನು ಅಲ್ಲ, ನನ್ನದು. ಅಹಂ ಅಂದರೆ ನಾನು, ಮಮ ಅಂದರೆ ನನ್ನದು ಅನ್ನೋದಿದೆಯಲ್ಲ, ಇದು ಮೊದಲು ಸಣ್ಣಂಗಸರಲ್ಲಿಂದ ಸ್ಟಾರ್ಟ್ ಆಗ್ತದೆ. ನಮ್ಮ ಅಕ್ಕನ ಒಂದೇ ರೀತಿ ಬೈಲಿಕ್ಕೆ ಕಲಿಬಿದ್ದಾರೆ, ಸಾರು ನೀನು ನೋಡೋದಿಲ್ಲ ಇದು ಮಾಡೋದಿಲ್ಲ ಎಲ್ಲಿ ಅಂದರೆ ಅದು ಒಂದು ಅಲ್ಲಿ ಆ ಊರಾಗ ಸಣ್ಣಂಗಸರು ಹೋಗಿಬಿಟ್ಟದ, ಅದು ಸಮಸ್ಯೆ. ನಾನು ಕಳ್ಕೊಂಬದ್ರಾಗ ನಿಪುಣ, ಅದ ಕಾರಣ ನನಗಂಥ ಸಮಸ್ಯೆ ಇಲ್ಲಮ್ಮ, ಸಮಸ್ಯೆನೇ ಇಲ್ಲ. ನಮ್ಮಾಗಿ ಫೋನ್ ಮಾಡಿದ್ರೆ ಮೊದಲು ಹೇಳೋದು ಬರೀ ಸಣ್ಣಂಗಸರು ಆ ಹೂ ಮೊದಲು ತೆಗೆದಿಟ್ಕೊಳ್ರಿ ಅಂತ ಹೇಳ್ತ. ಆಹಾ, ಬಿಟ್ಟೇ ತಿರ್ಬೇಕಮ್ಮ. ಬಿಟ್ಟವನೇ ಭಗವಂತನ ಪಾದಕ್ಕೆ ಹೋಗೋದು ಅಂತ. ಈ ನಮ್ಮದು ಏನಿರ್ತದೋ ನಂದು 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 ಎಲ್ಲ ಬಿಡೋದು ಕಲಿಬೇಕಪ್ಪ. ನಾನು ಬೇಕಂತ ಬಿಡೋದಲ್ಲ, ಗೊತ್ತಿಲ್ಲದಾಗ ಬಿಟ್ಬಿಡ್ತೀನಿ ನಾನು. ದೇವ್ರನ್ನೇ ಬಿಡೋಣ ಅಂತಂದರೆ ಇನ್ನು ಆಲೋಚನೆ ಮಾಡಿ, ದೇವ್ರನ್ನ ಬಿಡ್ಬೋದಪ್ಪ, ಹೋಗಿ ಬಿಡ್ಬೋಗ್ಲಿ, ನಾವು ಮಾಮೂಲು ದೇವ್ರನ್ನ ಬಿಡೋದು ಮಾಮೂಲು ಕೆಲಸ. ಮೊಮ್ಮಗನ ಬಿಟ್ಬಿಟ್ಟಿದ್ದೆ ಕಾಳಸ್ತಿಗೆ ಹೋಗಿವಮ್ಮ, ಎಲ್ಲರೂ ಮೊಮ್ಮಗ
ಮಗಳು ಮಗ ಅವ್ರನ್ನ ಎತ್ಕೊಂಡಿನಿ ನಾನು ಬಸ್ಸಿನಾಗ ನಿಂತ್ಕೊಂಡೀವಿ ಫುಲ್ಲು ಬಸ್ಸು ನಿಂತ್ಕೊಂಡ್ರೆ ಮುಂದಿರೋ ಸೀಟು ಅವ್ರು ಏನಂದ್ರು ಸರ್ ಮೋಸ್ಕೊಂಡು ಯಾಲು ಉಂಟಾರು ಬಸ್ಸು ಇಟ್ಲ ಅನ್ನಪ್ಪಡು ಕಷ್ಟಮೈತಿಂದ ಈ ಕಡೆ ಈ ಹಣ್ಣೆ ಅಂದ್ರು ಅವ್ರು ತೊಗೊಂಡ್ರು ಪಾಪ ಕೂಸಿನ ಕಳಿಸ್ತೀವಿ ವಚ್ಚೆ ದೇವಸ್ಥಾನ ಬಂತು 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 ಅಂದ್ರು ಬಂತು ಅಂದ್ರೆ ಇಳಿದ್ಬಿಟ್ಟು ಬಂತು ಅಂದ್ರೆ ಸಾಕು ಇಳಿದ್ಬಿಟ್ಟು ಎಗಿರ್ಬಿಡೋದೇ ಕೆಲಸಪ್ಪ ಒಂದ್ಸಾರಿ 80 ರೂಪಾಯಿ ಒಂದ್ಸಾರಿ 100, 110 ರೂಪಾಯಿ ಒಂದ್ಸಾರಿ ಇದು ಚಿಲ್ಲರೆಗಳು ಬಿಡೋದೇ ಕೆಲಸ ಬರೋ ಅಯ್ಯೋ ಚಿಲ್ಲರೆ ಹೋಯ್ತು ಚಿಲ್ಲರೆ ಬುದ್ಧಿ ನಮ್ಮ ಇರೋದೇ ಚಿಲ್ಲರೆ ಆದ್ರೆ ಚಿಲ್ಲರೆ ಬುದ್ಧಿ ಬಿಡೋದೇ ನನ್ನ ಕೆಲಸ ಬಿಟ್ಟು ಬಿಡ್ತೀನಿ ಇಳಿದು ಬಿಡ್ತೀನಿ ನಾನು ಚಿಲ್ಲರೆ ಕೇಳಿದೆ ಅಂತ ಇಟ್ಕೊಳ್ರಿ ಅವ್ರಿಗೆ ಸಿಟ್ಟು ಏಮ್ ಸರ್ ಮೋಸಂ ಚೇಸ್ತಾಮಾ ಇಸ್ತಾಮು ಕಾದಪ್ಪ ನೀವು ಚೇಸ್ತಾವನ್ ಕಾದು ನೀ ಮೀದ ನಮ್ಮಕ ಮುಂದೆ ನಾ ಮೀದ ನಾಕ ನಮ್ಮಕ ಮುಂದೆ ದಿಗ್ತಾನು ದಾವ ಪಟ್ಕೊಂಡು ಬರ್ತಾರೆ ನೀವು ಮಾತ್ರ ಏಮ್ ಚೇಸಕ್ಕೆ ಅವ್ತಿದ್ದೆ ಪ್ಲೀಸ್ ಅಂತಂದು ಕೇಳೋದು ಇದರಂತೆ ದೇವ್ರನ್ನ ಇವರು ಮುಂಚಿಗೆ ಹೋದಾಗ ಇವ್ರ ಮುಂಚೆ ಅಂತ ಇವ್ರ ಮುಂಚೆ ಅಲ್ಲ ಮೊಮ್ಮಗನ ಮುಂಚೆ ಅಲ್ಲಿ ತಿರುಪತಿಯಲ್ಲಿ ಬುಟ್ಟ ದೇವ್ರನ್ನ ಮುಟ್ಟ ಬಂದುಬಿಟ್ಟೆ ಏನು ಮಾಡಬೇಕು ಇನ್ನೊಂದ್ಸಾರಿ ಇದರಲ್ಲಪ್ಪ ನಂದವರದಲ್ಲಿ ಭಾಗವತ್ ಸಪ್ತಾಹ ಬಂದಿದ್ದೆ ಬಿಟ್ಟೆ ಬಂದುಬಿಟ್ಟೆ ನನಗೆ ಎರಡೇ ಇರಬೇಕಮ್ಮ ಎರಡೇ ಮಧ್ವಾಚಾರ್ಯರು ತೋರಿಸಿರೋದು ಎಷ್ಟಮ್ಮ ಎರಡೇ ಅಲ್ಲ ಒಂದು ದೇವ್ರ ಚೀಲ ಒಂದು ನನ್ನ ಚೀಲ ಎಕ್ಸ್ಟ್ರಾ ಚೀಲ ಯಾವುದನ್ನಮ್ಮ ಅಂತಂದರೆ ಒಂದು ಕೃಷ್ಣಾರ್ಪಣ ಒಂದು ಮರ್ತು ಬಿಡ್ತೀನಿ ಬಿಟ್ಟು ಬಿಡ್ತೀನಿ ದಾರಿ ಹಿಡ್ಕೊಂಡು ಬಂದುಬಿಡ್ತೀನಿ ದೇವ್ರನ್ನ ಬಿಟ್ಟು ಬಂದ ನಾನು ಛದಾಮ ನಾನು ಮೂರ್ಖ ನಾನು ಏನು ಬಿಟ್ಟರು ದೇವ್ರನ್ನ ಬಿಡಬಾರ್ದು ದೇವ್ರನ್ನೇ ಬಿಟ್ಟು ಬಂದವ್ರು ನಾವು ಇನ್ನು ಲೌಕಿಕವನ್ನು ಇನ್ನು ಬಿಡ್ತೀವೇನಪ್ಪ ಬಿಡ್ಲಿಕ್ಕಾಗಲ್ಲ ನಂದು 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 ಅಂತ ಮೊನ್ನೆ ಇದರಲ್ಲಿ ಉಡುಪಿಯಲ್ಲಿ ಅದು ಬಿಟ್ಟೆ ಇದು ಬಿಟ್ಟೆ ಚಪ್ಪಲಿ ಬಿಟ್ಬಿಟ್ಟೆ ಅಷ್ಟೇ ಬಿಡೋದೇ ಕೆಲಸ ನಂದು ಮತ್ತೆ ಅವನಿಗೆ ಫೋನ್ ಮಾಡಿದೆ ಡ್ರೈವರ್ಗೆ ಅದು ಸರಿ ಅಪ್ಪ ನಾನು ತೊಗೊಂಬರ್ತೀನಿ ಅವಳು ಗೊತ್ತು ಯಾರು ಚಪ್ಪಲಿ ಹಾಕ್ಯಂಬಂದ್ರೆ ಅದೊಂದು ವಿಡಿಯೋ ಚಪ್ಪಲಿಗೋಸ್ಕರ ವಿಡಿಯೋ ಸುಪ್ರಭಾತ ವಿಡಿಯೋ ನಮ್ಮದು ಅಲ್ಲ ಚಪ್ಪಲಿ ವಿಡಿಯೋ ಕರೆಕ್ಟ್ ಅವಳಪ್ಪ ಅಂತ ಮಮಕಾರ ಎಂಬುದು ಹೇಗಿರ್ತದೆ ಅಂತ ಹೇಳ್ತು ಆಯಿತು ಇನ್ನೂ ಸ್ವಲ್ಪ ದೂರ ಹೋದೆ ಸಣ್ಣಂಗಸ್ರ ಅಲ್ಲಿ ಯಾರು ಹಾಕಿದ್ದೆ ಬಿಟ್ಟೆ ಬಂದ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ ಸ್ವಾಮಿ ಹೇಗಿದ್ದಾರೆ ಮತ್ತೆ ಸಣ್ಣಂಗಸ್ರ ಕೇಳಬೇಕಲ್ಲ ಕೋಟೇಶ್ವರದಲ್ಲಿ ಕೇಳೋದು ಮರ್ತು ಬಿಟ್ಟೆ ನಾನು ಕೇಳಲ್ಲ ಅವ್ರನ್ನ ಆದರೂ ಅವ್ರು ತಂದಿರೋದಿಲ್ಲ ಅಂತ ಕೂಡ ಸಣ್ಣಂಗ ಗುರಾಚಾರ್ಯ ಸಮಣಂಗಸ್ತ್ರಗಳೇ ಅವರು ಅವರು ನನ್ನಂಥವ್ರೇ ಅದು ಲೆಕ್ಕ ಮಾಡೋ ವ್ಯವಹಾರ ಅಲ್ಲ ಬಿಟ್ಟು ಬಂದ್ಬಿಟ್ಟು ಇದರಂಥ ಮರೆಯೋ ಜನಗಳು ಏನು ಕಾರಣ ಯದುಪತಿಯನ್ನು ಮರೆತೀರಿ ಧನಧಾನ್ಯ ಪುತ್ರರು ಕಾಯುವರೇ ಪುರಂದರದಾಸರು ಕೇಳ್ತಾರಪ್ಪ ಇನ್ನಾದರೂ ಏಕೋಭಾವದಿ ಭಜಿಸಿರೋ ಚೆನ್ನಾಗಿ ಪುರಂದರ ವಿಠಲ ರಾಯನ ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಏನೇನೋ ಮರಿತೀರಯ್ಯ ಮರಿಬೇಕಾದನ್ನು ಮರಿರಿ ಯದುಪತಿಯನ್ನು ಮರಿತೀರಿ ಯತ್ ಊ ಪತಿ ಯಚ್ಛಬ್ದವಾಚ್ಯನಾದಂಥ ಪರಮಾತ್ಮನೇ ದೃಢ ಅವನೇ ಶಾಶ್ವತ ಅವನೇ ಮುಖ್ಯವಾದವನು ಅನ್ನೋ ಭಾವ ಇದೆಯಲ್ಲ ಆ ಪತಿಯನ್ನು ನಾವು ಮರಿತಾ ಇದ್ದೀವಲ್ಲ ಯಾಕಪ್ಪ ನೀವು ಮರಿತೀರಿ ಅಂತಾರೆ ಮರಿಯದ ಭಾಗ್ಯವನ್ನು ನಿತ್ಯ ನಿರಂತರ ಬೆಳಗ್ಗೆ ಎದ್ದ ತಕ್ಷಣ ಕೊಡ್ತಾ ಇದ್ದಾನಲ್ಲ ಭಗವಂತ ಅದಕ್ಕೋಸ್ಕರ ನಾವೇನು ಅನ್ಬೇಕು ಕರುಣಿ ಎಂಬೆ ಕರುಣಾಬ್ಧಿ ಎಂಬೆ ಶರಣು ಶರಣೆಂಬೆ ಪರಮ ಭಾಗವತರ ಅರಿಗಳನ್ನು ಯಾವ ಅರಿಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳನ್ನು ಅರಿಗಳನ್ನು ತರಿದು ನಾಶನ ಮಾಡಿ ಬುಡನಾಶನ ಮಾಡಿ ಇಲ್ಲದಂತೆ ಮಾಡಿ ನರಕ ತಪ್ಪಿಸಿ ಭಯ ಯಾರ್ದಪ್ಪ ಅಂತಂದರೆ ನರಕದ್ದು ಭಯ ನರಕ ಅಂಬೋದೊಂದು ಇಲ್ಲದ ಹೋದ್ರೆ ಟೀಚರ್ ಬೈತಾನೆ ಅಂಬೋದು ಇಲ್ಲದ ಹೋದ್ರೆ ದಿನಾಲಿ ತಪ್ಪಿಸ್ತೀವಿ ದಿನಾಲಿ ಹೋಮ್ವರ್ಕ್ ಹೇಗಿರ್ಬಿಡ್ದು ಬಿಡ್ತೀವಿ ಏನೋ ಒಂದು ತಾಯಿ ಏನು ಮಾಡ್ತಾಳೆ ನ್ಯಾಯವಾಗಿ ಹಿಂದಿನ ಕಾಲದಲ್ಲಿ ಅದರಂತಿತ್ತು ಅಪ್ಪಗೇಳ್ತನ್ ನೋಡು ಅಂತಿದ್ರು ಇವಾಗ ಅಪ್ಪಗೇಳ್ತನ್ ನೋಡಿಲ್ಲ ಅಮ್ಮನವ್ರದೇ ಗಲಾಟೆ ಜಾಸ್ತಿ ಅಪ್ಪನವ್ರದ್ದು ಏನು ರೀ ನೀವು ಸುಮ್ಮನೆ ಇರ್ರಿ ನಿಮಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಪಾಪ ಅಪ್ಪನವ್ರು ಸುಮ್ಮನೆ ಇರಬೇಕಾದ್ದೆ ಈ ಸುಡುಗಾಡು ಸೀರಿಯಲ್ಸ್ ಬಂದವಳಮ್ಮ ನಮ್ಮ ತೆಲುಗು ಸೀರಿಯಲ್ಸ್ ಅಂತೂ ನಮ್ಮ ಆಯ್ಕೆ ನೋಡ್ತಿರ್ತಾಳೆ ಆಗ ಅವಾಗವಾಗ ಅಣಕಿ ನೋಡ್ತಿರ್ತೀನಿ ನಾನು ಟಿ ವಿ ಸ್ಟಾರ್ಟು ನಾನು ನೋಡೋದು ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಆಯ್ಕೆಗೆ ಬಂತು ಪಿಕಲಾಟ ನಾನು ಬೈಕಂತ ಕೊಡೋದು ಥೂ ದರಿದ್ರಿಗಡೆ ಥೂ ವರ್ಸ್ಟ್ ಪ್ಯಾಲಸ್ ಅಂತ ಬೈಕಂತ ಕೊಡೋದು ಎಲ್ಲ ಕೆಟ್ಟದು 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 ಅದರಾಗ ಶ್ರೀದೇವಿ ಅಂತ ಒಬ್ಬಾಕಿರ್ತಾಳಲ್ಲಮ್ಮ
ಅಮ್ಮಾಯಿಗೆ ಸಿಕ್ಕಾಮಣಿ ಒಂದಿರ್ತದ, ಪಾಪ ಒಳ್ಳೆ ವ್ಯಕ್ತಿ, ಅದನ್ನ ಸುತ್ತ ಒಂದು ಹತ್ತಿರ್ತಾವ, ಸತಾಯಿಸೋದು 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 3 ವರ್ಷ 4 ವರ್ಷ 5 ವರ್ಷ ಎಲ್ಲಿ ತನಕ ಸರ್? ನನಗೆ ಹೇಗಂತಂದರೆ ಸಿನಿಮಾನೇ ಆಗಬಹುದಮ್ಮ. ನಾವು ಚಿಕ್ಕೊಡಗಳಿಂದ ನಾನು ನಮ್ಮ ಸಾರು ಸಿಕ್ಕಾಪಟ್ಟಿ ಸಿನಿಮಾಗಳಿಗೆ ಹೋಗ್ತಿದ್ವಿ. ತಿರುಪತಿಯಾಗಿದ್ದಾಗಪ್ಪ ಏನಪ್ಪ ಅವ್ ಸರ ಸರ್ ಅಲ್ಲಿ ನೋಡಿದ್ರೆ ಸೆಕೆಂಡ್ ಶೋಗೆ ಹೋಗ್ತಿದ್ವಮ್ಮ. ಸೆಕೆಂಡ್ ಶೋಗೆ ಹೋದರೆ ಸೆಕೆಂಡ್ ಶೋ ಹೋದ್ಮೇಲೆ ಅವರೇನೋ ಮನೆಗೆ ಹೋಗ್ತಾರೆ, ನಾನು ಹಾಸ್ಟೆಲ್ಗೆ ಹೋಗೋಣ. ನಮ್ಮ ಹಾಸ್ಟೆಲ್ನಾಗ ಏನಿತ್ತು ಗೊತ್ತಾ, ಹಾಸ್ಟೆಲ್ ನಡುವೆ ಒಂದು ಕಾಲುವೆ, ದೊಡ್ಡ ಕಾಲುವೆ ಇರ್ತಿತ್ತು. ಅದಕ್ಕೊಂದು ಮೊದಲಿನಲ್ಲಿ ಕಟಾಂಜನಿ ಹಾಕಿದ್ರು. ಆ ಕಟಾಂಜನಿ ಕೆಳಗೆ ಕಾಲುವೆ ಯಾವಾಗಲೂ ಹರಿಯೋದಲ್ಲ, ಅದು ಖಾಲಿ ಕಾಲುವೆ. ಮಳೆ ಬಂದಾಗ ಮಾತ್ರ ಫುಲ್ಲು ಬಂದುಬಿಟ್ಟು ಆ ಹಾಸ್ಟೆಲ್ನಾಗ ಪುಸ್ತಕಗಳು ಕೂಡ ಎತ್ಕೊಂಡು ಹೋಗ್ತಿತ್ತು. ಅದರಂತೆ ಒಂದ್ಸಾರಿ ನನ್ನ ಚಪ್ಪಲಿಗೆ ಹೊತ್ಕೊಂಡು ಹೋಗಿಬಿಟ್ಟಿತ್ತು ಅದು. ಆ ಕಾಲುವೆ ತೂರಿ ಸೊ ಹಾಸ್ಟೆಲ್ನಾಗ ಹೋಗ್ತಿದ್ದೆಮ್ಮ. ಇಲ್ಲದ ಬಗಲಿಗೆ ಸೆಂಟ್ರಲ್ ಸ್ಕೂಲ್, ಆ ಸೆಂಟ್ರಲ್ ಸ್ಕೂಲಾಗಿ ಹೋಗಿ ಆ ಹಿಂದಕ್ಕೆ ಬಂದು ಕಾಂಪೌಂಡ್ನ ಹತ್ರಕ್ಕೆ ಬಂದುಬಿಟ್ರೆ ಅಲ್ಲಿದ್ದು ಹೇಗಿರಿದ್ರೆ ನಮ್ಮ ಬಚ್ಚಲ ಮನೆ ಹತ್ರ ಹೇಗಿರಬೇಕು. ಇದರಂತೆ ನಾವು ಸಾರು ನಮ್ಮ ಸಿನಿಮಾಗಳು ಗಲಾಟೆ ಒಂದಲ್ಲ. ಸಿನಿಮಾ ನೋಡ್ರಿ, ನನ್ನ ಪ್ರಾರ್ಥನೆ ಸಿನಿಮಾ ನೋಡ್ರಿ. ಈ ಸುಡುಗಾಡು ಸೀರಿಯಲ್ಗಳು ಮಾತ್ರ, ಯಾಕೆಂದರೆ ಕರೆಕ್ಟ್ ಎಲ್ಲಿಗೆ ತಂದು ನಿಂದಿಸ್ತಾನಂದರೆ ಇನ್ನೇನು ವಿಷ ತುಂಬಿಕೊಂಡು ಕಾಫಿ ಲೋಟ ಹಾಕಿ ಗಂಡಕ್ಕೆ ಕೊಡೋಣ ಅಂತ ಹೋಗ್ತಿದ್ದಾಳೆ ಮಹಾತಾಯಿ ಮಹಾಪತಿವ್ರತೆ. ಅದು ಆ ಈಗ ಹಾಕಿದ ವಿಷ ಕೂಡ ಅಲ್ಲ, ಬೇರೆ ಕಿರುಕುಳ ಕೊಡೋರು ಇರ್ತಾರಲ್ಲ ಅವ್ರು ಹಾಕಿರ್ತಿರ್ತಾರೆ. ಈಕ ಕೈಯಿಂದ ಅವರು ಡಂಡ ಡಂಡನ್ ಡಿಂಡ ಡಿಂಡನ್ ಡಿನ್ ಅಂತ ಮೆಟ್ಲು ಹತ್ತೋದು. ಇವರು ಎದೆಯಾಗ ಏನಾಗ್ತದೋ 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 ಏನಾಗ್ತದೋ, ಕರೆಕ್ಟ್ ಲಾಸ್ಟು ಮೆಟ್ಲತ್ತರ ಇನ್ನೇನು ರೂಮ್ನೇ ಪ್ರವೇಶ ಆಗಬೇಕು ಲಾಸ್ಟ್. ವಿಷದ ಲೋಟವನ್ನು ಗಂಡನಿಗೆ ಕೊಡುತ್ತಾಳೆ, ಗಂಡನ ಪ್ರಾಣ ಉಳಿಯುತ್ತದೆ ಇಲ್ಲವಾ ಏನಾಗುತ್ತದೆ ನೋಡಿ. ಮತ್ತೆ ಅಡ್ವರ್ಟೈಸ್ಮೆಂಟ್ಗಳು ಬೇಡ, ಎಲ್ಲಿ ತನಕ ತಟ್ಕೊಳ್ಳೋಕ್ಕಾಗ್ತದಮ್ಮ. ನಾನು ಬೈಯೋದು ನಮ್ಮ ಹಾಕಿ ಹಾಂ ನೀವು ಆಫ್ ಮಾಡಿಬಿಡ್ತೀರ ನೋಡ್ರಿ. ಲೋಕದಲ್ಲಿ ಇಂಥವು ಸಾವಿರ ಇರ್ತವೆ, ಮಮಕಾರ ತುಂಬತಕ್ಕಂಥವು. ಆಫ್ಟರ್ ಆಲ್ ಅದು ಗೊಂಬೆ ಅಂತ ಗೊತ್ತು. ನಾನು ನಮ್ಮ ಸಾರು ಪಾಂಡುರಂಗ ಮಹಾತ್ಮೆ ಅಂತ ಒಂದು ಸಿನಿಮಾಕ್ಕೆ ಹೋಗಿದ್ದೀವಪ್ಪ. ಆ ಎನ್ ಟಿ ರಾಮರಾವ್ ಏನೋ ಅಪ್ಪನ ಅಮ್ಮನ ಇದು ಮಾಡ್ಕೊಂಡು ಯಾವಳನ್ನೋ ಹಿಂದಿಟ್ಕೊಂಡು ಹೋಗೋವರೆಗೂ ಬೇಷ ಇದ್ವಿ. ಅವನಿಗೆ ಬುದ್ಧಿ ಬರ್ತದೆ ಅಮ್ಮ ಅಂತ ಕಾಲು ಕಳ್ಕೊಂಡು ಬರ್ತಾ ಅಲ್ಲಿದ್ದ ಸ್ಟಾರ್ಟ್ ಆಯಿತು ನೋಡಮ್ಮ. ಸಿನಿಮಾ ಮುಗಿಯೋವರೆಗೂ ಹತ್ತಿದ್ದೆ. ಸಿನಿಮಾದಲ್ಲಿ ಆನಂದಕರವಾದ ಪ್ರೀತ್ಯಾಸ್ಪದವಾದ ಭಗವಂತನ ಭಕ್ತನನ್ನು ಕಾಯ್ದ ಇಂಥ ವಿಷಯಗಳು ಬಂತಪ್ಪ ಅಂದರೆ ನನಗೆ ತಟ್ಕೊಂಬೋದಾಗೋದಲ್ಲಮ್ಮ. ಅದರಂತೆ ದುರ್ಮಾರ್ಗ ದುಷ್ಟತ್ವ ತೋರಿಸಿದ್ರು ತಟ್ಕೊಂಬೋದಾಗೋದಲ್ಲ. ನಮ್ಮ ಇಂಡಿಯಾದವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದರೆ ನಾನು ಕ್ರಿಕೆಟ್ ಕೇಳ್ತೀನಿ ನೋಡ್ತೀನಿ, ನಮ್ಮವರೇನೇನು ಔಟ್ ಆದರೂ ಆಫ್ ಮಾಡಿ ಕುತ್ಕೊಂಬಿಡ್ತೀನಿ, ಹಾಳಾಗಿ ಹೋಗಲಿಲ್ಲ. ಇದು ನಮ್ಮ ಸ್ವಾರ್ಥ. ಪರಮ ಭಾಗವತರ ಅರಿಗಳ ತರಿದು, ಮುಖ್ಯವಾದ ಅರಿಗಳು ಇವೆ, ನಾನು ನನ್ನದು ನಾನು ನನ್ನದು ಅನ್ನತಕ್ಕಂಥದ್ದು. ಅಹಂಕಾರ ಇರ್ತದೆ, ಮದುವೆಗೆ ಕಲ್ತಿರ್ತೀರಮ್ಮ, ನೋಡಬೇಕು ಇವಳು ನನ್ನ ಮಾತಾಡಿಸ್ತಾಳೋ ಇಲ್ಲೋ ಅನ್ಕೊಂಡಿರಲಿಲ್ಲ, ಯಾವತ್ತನ್ನ ಮಾತಾಡಿಸ್ತಾಳೋ ಇಲ್ಲೋ ನೋಡೋಣ ಅಂತ. ಅವಳಿಗೆ ಅದೇ ಟೈಮಿನಾಗ ಆಕೆ ಅನ್ಕೊಂತಿರ್ತಾಳೆ ನೋಡೋಣ ಇವಳು ಒಂದು ರೀತಿ ಮಾಡ್ತಿರ್ತಾಳು ಮಾತಾಡಿಸ್ತಾಳೋ ಇಲ್ಲೋ ನೋಡೋಣ. ಇಬ್ಬರು ಹತ್ತಿರಕ್ಕೆ ಬರ್ತಾರೆ ನೋಡ್ಕೊಂತಾರ, ಮಾತಾಡಿಸ್ತಿರೋ ಗಡ್ಡಿಗೆ ಬಿದ್ದರು, ಗಡ್ಡಿಗೆ ಬಿದ್ದರು, ಮಾತಾಡಿಸಲಿಲ್ಲ ಅಂದ್ರೆ ಶುರು ಆಗ್ತದೆ ನೋಡಿ ಎಷ್ಟು ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಅದರ ಬದಲು ಹಾಳಾದ್ದು ಏನಕ್ಕ ಚೆನ್ನಾಗಿದ್ದೀರಾ ಬಗೆಹರಿದೋಯ್ತು ಅನ್ಲಕ್ಕೆ ಅಡ್ಡ ಬಂದಿದ್ದು ಯಾವುದಮ್ಮ ಅಹಂಕಾರ, ನಾನು ನಾನು ಅಂತಕ್ಕಂಥ ಅಹಂಕಾರ. ಈ ಅಹಂಕಾರವನ್ನು ಮುರಿಬೇಕಾದವರು ಯಾರು? 1,000 ಮಂದಿ 1,000,000 ಮಂದಿ ಅಪಣಾಚಾರ್ಯರು ಗುರುಗಳು ಬಂದರೂ ಕೂಡ ಮಾಡಲಾರರು. ಉದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅಪಸಾಧಯೇತ್ ಆತ್ಮ ಇವ ಬಂಧುರಾತ್ಮಾನಂ ಆತ್ಮ ಇವ ರಿಪುರಾತ್ಮನಃ. ನಮ್ಮನ್ನು ನಾವು ಗೆಲ್ಲಬೇಕು, ಬೇರೆಯವ್ರೇನು ಮಾಡಲಾರರು, ನನ್ನ ಅಹಂಕಾರವನ್ನು ನಾನೇ ಗೆಲ್ಲಬೇಕು. ಒಂದು ಮಾತನ್ನು ಪ್ರೀತಿಯಿಂದ ಮಾತಾಡಿಸಿಬಿಟ್ರೆ ಬಗೆಹರಿದೋಯ್ತಲ್ಲ, ಅಲ್ಲಿಗೆ ಯಾವ ಸಮಸ್ಯೆನೂ ಇಲ್ಲವಲ್ಲ. ಪರಮ ಭಾಗವತರ ಅರಿಗಳ ತರಿದು ನರಕ ತಪ್ಪಿಸಿ ನಿಜಪುರ ಕೊಯ್ಯುವಿ ಎಂದು. ನರಕದಲ್ಲಿ ಕೂಡ ನಾನಾ ಬಗೆಯಾದಂಥ ಇವಿರ್ತಾವಂತಮ್ಮ, ಅದೇನು
ಕುಂಭಿಪಾಕ ರೌರವ ಅದೇನೋ ಗರಗಸಲಿ ಕೊಯ್ಯೋದೊಂದು ಕಡಾಯಾಗ ಹಾಕಿ ಬಜ್ಜಿಗಳು ಇದು ಮಾಡಿದಂತೆ ಇದು ಮಾಡೋದೊಂದು ಯಾವ ನರಕಾದ್ರೇನಪ್ಪ ನನಗಂತೂ ಆಶ್ಚರ್ಯ ಈ ಸೊಂದಿ ಹಾಕಿಟ್ರು ಎಲ್ಲ ನೋವಲ್ಲೇನಪ್ಪ ಗರಗಸಲು ಕೊಯ್ದ್ರೆ ಒಂದು ರೀತಿ ಇವಾಗ ನರಕದಲ್ಲಿರ್ತಾರೆ ಅವನು ಕಡಾಯಾಗ ಇರ್ತಾನೆ ಇವನು ಬಗಲಿಗೆ ಕೊಯ್ತಿರ್ತಾರ ಆ ಏನು ಸರ್ ಡೌನ್ ಡೌನ್ ಅವನ್ನಾದರೆ ಕಡೆಯಾಗ ಹಾಕಿರಿ ನನ್ನಾದರೆ ಕೊಯ್ಲಕ್ಕೆ ಕಲಿಬಿದ್ದೀರ ನೋ ನಾನು ಒಪ್ಪದಲ್ಲ ನನಗೆ ಕಡೆಗೇ ಬೇಕು ಅಂತ ಯಾವನು ಕೇಳೋಕ್ಕಾದ ಎಲ್ಲ ನೋವೇ ಇಪ್ಪುಡು ಹೆಕಡ ತಗೊಂಡು ಹೊಡ್ತೀನಿ ಅಂತಾರ ಯಾ ಹೆಕಡ ರೀ ಅಂತ ಕೇಳೋಕ್ಕಾಗ್ತದೇನು ಹಳೆ ತೊಗೊಂಡು ಇದು ಮಾಡ್ತೀರ ಪಾಪ್ಯುಲರ್ಲಿ ಹೊಡಿತೀರ ಬಾಟಲ್ಲಿ ಹೊಡಿತೀರ ಅಂತ ಯಾರನ್ನ ಕೇಳ್ತಾರೆ ನಮ್ಮ ಎಕಡ ಅಂದ್ಬಾದ್ರೆ ಕೆಲಸಕ್ಕೆ ಬಾರದು ಹಾಂ ಏನ್ರಿ ಅವ್ರು ನೀನು ಪಾಪ್ಯುಲರ್ ಚಪ್ಪಲಿ ಹೊಡೆದ್ರಿ ನನ್ನ ಬಾಟಾ ಚಪ್ಪಲಿ ಹಿಡಿದು ಭಾಳ ಅನ್ಯಾಯ ಇದು ಯಾಕಯ್ಯ ಅದು 150 ರೂಪಾಯಿ ಇದು 75 ರೂಪಾಯಿ ಏನಿದು ಸಾಧ್ಯನಾ ಅಹಂಕಾರ ಮಮಕಾರಗಳನ್ನು ಗೆಲ್ಲಬೇಕಾದವರು ನಾವೇ ನರಕ ತಪ್ಪಿಸಿ ನರಕಕ್ಕೆ ಹೋದ್ವಿ ನಾನಾ ಬಾಧೆ ಪಟ್ವಿ ಆದರೂ ಜನ್ಮ ತಪ್ಪಾಗಿಲ್ಲ ಬಹೂನಾಂ ಜನ್ಮನಾಮಂತೆ ಜ್ಞಾನಮಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅನೇಕ ಜನ್ಮಗಳು ಅನುಭವಿಸಿ 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 ಯಾವಾಗ ಇದಕ್ಕೆ ಎಂಡಾಗೋದು ಹೋದ್ರೋತಿ ಬಿಡಪ್ಪ ಏನ ಭಗವಂತ ಯಾವಾಗೋ ಅದು ಪ್ರಳಯ ಕಾಲ ಬರ್ತದಂತಲ್ಲಪ್ಪ ಪ್ರಳಯ ಕಾಲ ಬರ್ತದೆ ಅವಾಗ ಎಲ್ಲರನ್ನೂ ಹೊಟ್ಟೆಗೆ ಇಟ್ಕೊಂಡ್ಬಿಡ್ತಾನಲ್ಲ ಬಗೆದ ಅವಾಗಂತೂ ಮುಗೀತದಲ್ಲ ಈ ಪೀಡೆ ಬಗೆದ ಅದು ಯಾವತ್ತು ಏನು 1 ವರ್ಷ 2 ವರ್ಷ ಒಂದು 1/2 ಗಂಟೆ 3/4 ಗಂಟೆ ಅನುಭವಿಸಿಬಿಡ ಹೋಗಲ್ಪ ಅಂತ ಅನ್ನಲಕ್ಕೆ ಕೋಟ್ಯಂತರ ವರ್ಷಗಳನ್ನು ಆ ಮಹಾ ದುಃಖವನ್ನು ಅನುಭವಿಸೋದು ಈ ದುರ್ಮಾರ್ಗದಲ್ಲಿ ಈ ದುಷ್ಟತ್ವದಲ್ಲಿ ಈ ತಾಮಸದಲ್ಲಿ ಲಾಸ್ಟ್ಗೆ ಹೋಗಿ ಅಂಧಂತಮಸದಲ್ಲಿ ಬೀಳೋದು ಆ ಅಂಧಂತಮಸದಲ್ಲಿ ನಿರಂತರವಾದ ದೇರ್ ಇಸ್ ನೋ ಎಂಡ್ ಎಂಡೇ ಇಲ್ಲ ಆ ಕಷ್ಟಕ್ಕೆ ಅಮ್ಮೋ ನೆನೆಸ್ಕೊಳ್ರಿ ನೋಡೋಣ ಅದಕ್ಕಿಂತಲೂ ಭಗವಂತನ ಪಾದ ಹಿಡಿದರೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾದರೆ ಹರಿಹರಿ ಎಂದು ಒದರೋ ಹತ್ತಿದ ದುರಿತಗಳಿಗೆ ಬೆದರೋ ಅಂತ ಹರಿಯ ಪಾದ ಹಿಡಿದು ಬಿಟ್ರೆ ಆ ಕಷ್ಟನೇ ಇಲ್ಲದಂತೆ ನಿತ್ಯ ಸುಖ ಸಿಗುತ್ತಲ್ಲ ಆದ ಕಾರಣ ನರಕ ತಪ್ಪಿಸಿ ನಿಜಪುರಕ್ಕೆ ಒಯ್ಯುವಿ ಎಂದು ನಿಜಪುರ ಅಂತಂದರೆ ವೈಕುಂಠ ಒಂದು ಇದು ನಿಜ ಅಂದರೆ ತನ್ನ ಅಂತ ಅರ್ಥಮ್ಮ ಇಲ್ಲಿ ತನ್ನ ಅಂದರೆ ಒಂದು ವೈಕುಂಠ ಭಗವಂತನ ತನ್ನ ನಿಜ ಅಂದರೆ ನನ್ನ ಅಂತ ಅರ್ಥ ನಮ್ಮ ಪುರ ಯಾವುದದು ಸ್ವರೂಪ ಸ್ವರೂಪ ಇದೆ ಅಲ್ಲ ಅದು ಕ್ಷೇತ್ರ ಪುರ ಎಲ್ಲ ಪುರಗಳು ಅದು ಕೂಡ ಪುರನೇ ಇದು ಕೂಡ ಪುರನೇ ಒಯ್ಯುವಿ ಎಂದು ಕರುಣಿ ಎಂಬಿ ಕರುಣಾಬ್ಧಿ ಎಂಬಿ ಇಷ್ಟು 15 ಇನ್ನು ಇದೆಯಲ್ಲ ರೈಟ್ ನೀನು ಸ್ವಲ್ಪ ಟೈಮು 7:30 ಆದಮೇಲೆ ಅವರು ಯಜಮಾನರು ಬರ್ತಾರ ಅನ್ಕೊಂತೀನಿ ಕಾರ್ಯಕರ್ತರು ಬರೋ ತನಕ ಅವ್ರು ಮಾರಿ ಕಂಡುಬಿಟ್ರೆ ನಾನು ನಿಲ್ಸಿ ನೋಡ್ರಿ ಟೈಮ್ ಆಯಿತು ಅಂತ ಲೆಕ್ಕ ಅಂತಾರೆ ತಾಯಿ ಎಂಬೆ ಎನ್ನ ತವರೂರೆಂಬೆ ತಾಯಿ ಎಂಬೆ ಎನ್ನ ತವರೂರೆಂಬೆ ಕಾಯಿ ಕಾಯಂಬೆ ತ್ರಾಹಿ ತ್ರಾಹಿ ಎಂಬೆ ಬಾಯಂಬೆ ಮಾನವರ ಗಾಯ ಕಾಣಿಸುತ್ತಿರೆ ನೀ ಅಜಮಿಳಗಾಶ್ರಯ ವೀತ್ಯಂಬೆ ಕರುಣಿಯಂಬೆ ಕರುಣಾಬ್ಧಿ ಎಂಬೆ ತಾಯಿ ಎಂಬೆ ಎನ್ನ ತವರೂರೆಂಬೆ 3 ಚರಣಗಳಿದ್ದಾವೆ 3 ಚರಣಗಳು 3 ರೀತಿಯ ಆಶ್ವಾಸನೆಯನ್ನು ಭಗವಂತನ ಅನುಗ್ರಹವನ್ನು ಕರುಣೆಯನ್ನು ಹೇಳ್ತವೆ ಎಂತೆಂಥವು ಮೊದಲನೇ ನೋಡೋಣ ಇಲ್ಲಿ ಲಾಸ್ಟಿಗೆ ಬಂದವರು ಯಾರು ಅಜಮಿಳ ಅಷ್ಟೇ ಪಾಪಗಳು ಅಂದರೆ ಅಜಮಿಳನ ಕನ್ನ ಹೆಚ್ಚಾದ ಪಾಪಗಳು ಮಾಡಲಿಕ್ಕೆ ಅವಕಾಶನೇ ಇಲ್ಲವೇನೋ ಅಂಥ ಮಹಾಪಾಪಿ ಆಗಿದ್ದ ಅಜಾಮಿಳ ಆದರೆ ನೀನು ನೀನೇನು ಮಾಡ್ತೀ ತಾಯಿ ಎಂಬೆ ತಾಯಿ ಏನು ಮಾಡ್ತಾಳಮ್ಮ ಕೂಸು ಎಷ್ಟೇ ಒಲಸು ಮಾಡ್ಕೊಂಡಿರಲಿ ತಾಯಿ ಅಸಹ್ಯ ಪಟ್ಕೊಂಬೋದಲ್ಲ ಅದೇನೋ ಏನು ಕತೆಯೋ ಮಕ್ಕಳು ಆ ಕೂಸುಗಳು ತಾಯಿಯವರು ಊಟಕ್ಕೂತಾವೇ ಅವಕ್ಕೆ ಟೈಮು ಇಸಿ ಮಾಡ್ಕೊಂತವ
ತಾಯಿ ಏನಂತಾಳೆ, ಅಯ್ಯೋ ಬಂಗಾರ ಇಸಿ ಮಾಡ್ಕೆಂತು, ಇಸಿ ಮಾಡ್ಕೊಂಡದಕ್ಕೆ ಬಂಗಾರ ಅದು, ಅಸಹ್ಯ ಪಟ್ಕೊಳ್ಳೋದಲ್ಲ. ಅವನ ತಾಯಿ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ, ನೀನೇ ನನ್ನ ತಾಯಿ, ನೀನೇ ಎನ್ನ ತಂದೆ. ಅಂಥವನ್ನೇನು ಹೇಗೆ ತಾಯಿಯಾದ? ಭಗವಂತ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಈ ಜೀವಿಗಳೆಲ್ಲ ಬಂದಿದ್ದು ಎಲ್ಲಿಂದ? ಭಗವಂತನ ಹೊಟ್ಟೆಯಿಂದಲ್ಲ. ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ ಅವನು? ಇಡೀ ಸೃಷ್ಟಿಯನ್ನು ತನ್ನಲ್ಲಿ ಅಡಗಿಸಿಕೊಳ್ತಾನೆ. ಸೃಷ್ಟಿಕ್ರಮದಲ್ಲಿ ಮತ್ತೆ ತನ್ನಲ್ಲಿ ಅಡಗಿಸಿಕೊಂಡಿರುವುದನ್ನು ಅದನ್ನು ಮತ್ತೆ ಹೊರಗೆ ತಂದು ಇಡ್ತಾನೆ. ಒಕಪರಿ ಜಗ ಮೂಲ ವೆಲಿನಿಡಿ ಒಕಪರಿ ಲೋಪಲಿಕಿಗೊನುಚು ಉಭಯಮುತಾನೈ ಅಖಿಲಾರ್ಥ ಸಾಕ್ಷಿಯಗು ಅಯ್ಯ ಕಲಂಕುನಿ ಆತ್ಮ ಮೂಲು ನರ್ಥಿದಲಂತು. ಒಂದು ಸರಿ ಹೊರಗಿಡ್ತಾನೆ, ಒಂದು ಸರಿ ಒಳಗೆ ತಗೊಂತಾನೆ. ಅವನಿಂದೇ ಬಂದಿವಿ ಅಂದ ಮೇಲೆ ಅವನು ನಮಗೆ ತಾಯಿ ಆಗಲಿಲ್ವೇನು? ಅವನು ತಂದೆನೂ ಆಗ್ತಾನೆ, ತಾಯಿನೂ ಆಗ್ತಾನೆ. ಯಾಕೆಂತಂದರೆ ಹೆಂಡಿರನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ. ಪುರಂದರದಾಸರಂತಾರೆ, ಮೋಹಿನಿಯನ್ನು ನೋಡಿ ಹಾಡೋ ಹಾಡಿದು ಆ ಸಂದರ್ಭದಲ್ಲಿ. ಹೆಂಡಿರನಾಳುವಳು ಈ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ. ಅವಳಿಗೆ ಗಂಡ ಇನ್ನೆಲ್ಲದ್ದು ಬರಬೇಕು ಅಂಥ ಭಗವಂತ. ಅವನು ಸಂತಾನವನ್ನು ತಾನೇ ಪಡೆದುಕೊಂಡಿದ್ದಾನೆ. ಕಿವಿಯಿಂದ ಮಧುಕೈಟವರನ್ನು ಪಡೆದ ನಮ್ಮ, ಹೊಕ್ಕಳಿನಿಂದ ಬ್ರಹ್ಮದೇವರನ್ನು ಪಡ್ಕೊಂಡ. ಇನ್ನೊಬ್ಬರು ಬೇಕಾಗಿಲ್ಲ ಸಂತಾನ ಪಡಿಬೇಕು ಅಂತಂದರೆ, ಇಡೀ ವಿಶ್ವವನ್ನೇ ತನ್ನಿಂದ ಬರುವಂತೆ ಮಾಡಿದ. ಬ್ರಹ್ಮದೇವರಿನಿಂದ ಸೃಷ್ಟಿಯ ಕ್ರಮವನ್ನೆಲ್ಲ ಬೆಳೆಸಿದ ಭಗವಂತ. ಅದರಂತೆ ಅವನು ತಾಯಿಯಾಗ್ತಾನೆ. ತಾಯಿ ಎಂಬೆ ಎನ್ನ ತವರೂರೆಂಬೆ, ತವರು ಊರು, ಯಾವ ಊರಿನಿಂದ ನಾವು ಬಂದಿರ್ತೀವೋ ಅದೇ ತಾನೇ ನಮ್ಮ ತವರೂರು. ಅದಕ್ಕೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಅಲ್ಲಿ ನಮ್ಮ ಮನೆ ಇರೋದು, ನಮ್ಮೂರು ಅಲ್ಲಿದೆ. ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ಲೇಸು. ಅದು ಈ ಊರಂತ ಅರ್ಥ ಅಲ್ಲ, ಆ ಊರೇ ಅದು ವೈಕುಂಠವೆನ್ನತಕ್ಕಂಥ ಊರೇ. ಆ ನಮ್ಮೂರೇ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾನೆ. ತಾಯಿ ಎಂಬೆ ಎನ್ನ ತವರೂರೆಂಬೆ, ತ್ರಾಹಿ ತ್ರಾಹಿ ಎಂಬೆ ಬಾಯಂಬೆ ಮಾನವರ ಗಾಯ ಕಾಣಿಸುತ್ತೀರೆ. ಈ ಮಾನವ ಜನ್ಮದಲ್ಲಿ ಇದರಲ್ಲಿಂದ ಆಪತ್ತು ಉಂಟಾಗ್ತಾ ಇದೆ. ನಾನಾ ರೀತಿಯಿಂದ ಕಷ್ಟಗಳು ನಮ್ಮ ಮೇಲಕ್ಕೆ ಏರಿ ಬರ್ತಾ ಇವೆ. ನೀ ಅಜಮಿಳಗೆ ಆಶ್ರಯವೀತೆಂದಿ. ಅಜಮಿಳ ನಾನಾ ಪಾಪಗಳನ್ನು ಮಾಡಿದ್ದ ಅಂತ ಹೇಳ್ತಾರೆ, ಭಾಗವತ ಹೇಳ್ತದೆ. ಆದರೆ ಅದೃಷ್ಟ ಏನಂದರೆ, ಸಾಯುವ ಸಮಯಕ್ಕೆ ಮಗನನ್ನು ಕರಿಬೇಕು ಅನ್ನೋ ಉದ್ದೇಶದಿಂದ ಅವನ ಹೆಸರು ಅದೃಷ್ಟಕ್ಕೆ ನಾರಾಯಣ ಅಂತ ಹೆಸರಿಟ್ಟಿದ್ರು. ಹಿಂದಿನ ಕಾಲದಲ್ಲೆಲ್ಲ ದೇವರ ಹೆಸರುಗಳೇ ಇರ್ತಿದ್ವು. ಆದರೂ ನಮ್ಮ ಸಾರು ತಮಾಷೆಗೆ ಹೇಳ್ತಿರ್ತಾರೆ, ನಾರಾಯಣ ಅಂತ ಹೆಸರಿಟ್ಟರೆ ಕರೆಯದೇನು, ನಾ ನೀ ಅಂತ. ಅವನ ಹೆಸರು ನಾನೇನೇ. ಪರಿಮಳ ಅಂತ ಹೆಸರಿಟ್ಟರೆ ಪಮ್ಮಿ ಪಮ್ಮನೇ ಆಗೋದು. ಯದುರಾಜ ಅಂದರೆ ಯದ್ದು ಅಂತ ಕರಿತಾರೆ. ಇದರಂತೆ ಹೆಸರುಗಳು ಇಟ್ಟರೂ ಆ ಹೆಸರನ್ನು ಸಂಪೂರ್ಣವಾಗಿ ಕರೆಯುವುದರಿಂದ ಬರ್ತಕ್ಕಂಥ ಲಾಭ ಬರದಂತೆ ಮಾಡಿಕೊಂಡು ಏನೋ ಬೇರೆ ಹೆಸರುಗಳು ಮಾಡಿಕೊಂಡು ಬಿಡ್ತೀವಿ ನಾವು. ತಾಯಿ ಎಂಬೆ ಅಜಮಿಳ ಸಾಯೋವಾಗ ಮಗನ ಹೆಸರು ಕರೆದ ಅಂತ ಅಂತಾರಲ್ಲ, ನಾರಾಯಣ ಅಂಬುದು ನಾರ ಅಂದ. ಅವನ ಯಾವನೋ ಈ ಮಾತು ಕೇಳಿ
ತೆಲುಗಿನ ಪ್ರಾಂತದಲ್ಲಿ ಸಾಯ್ತಿದ್ದಾನೆ ಮುದುಕ. ಇನ್ನೇನು ಮುಗಿತಾ ಬಂತು. ಜನ್ಮದಲ್ಲಿ ಭಗವಂತನ ಹೆಸರೇ ಎತ್ತಿದೋನಲ್ಲ, ಸಾಯವಾಗನ್ನ ದೇವರ ನಾಮಸ್ಮರಣೆ ಮಾಡಲಿ ಅಂತಂದಂದು ನಾರ ಅಂತಾರೆ. ನಾರ ಅಂದರೆ ಹಗ್ಗುಗಳು ಮಾಡ್ತಾರಲ್ಲಮ್ಮ, ಅದು ಅಜಾಮೇಳನಿಗೆ ಮೋಕ್ಷ ಬಂತು ಅಂತ ಹೇಳ್ತಾರೆ. ಅದರಂತೆ ಅಷ್ಟನ್ನ ಅನ್ಲಿ ಅಂತ ತಾತ ಇದೇನು ಹೇಳು ಅಂತ ತೋರಿಸ್ತಾರಂತೆ, ನಾರ ಅನ್ಲಿ ಅಂತ. ಯಾಕಂದ್ರೆ ಭಾಗವತ ಕೇಳಿದ್ರು ಇವರು, ನಾರ ಅಂತಾನೆ ಅಂತ ನಾರನ್ನು ತೋರಿಸ್ತರು. ತಾತ ಇದೇಮಿ ಅಂತ ತೋರಿಸ್ತಾರೆ. ಪೀ ಅನ್ನಂತೆ ಚೂ ಅನ್ಲಲ್ಲ ದಾರಿ ಹಿಡ್ಕೊಂಡು ಹೋಗೇ ಬಿಟ್ಟ, ಪೀಚು ಅನ್ಲಕ್ಕೆ ಹೋಗಿ ಪ್ರಾಣ ಬಿಟ್ಟುಬಿಟ್ಟ ಅಂತ ಹೇಳ್ತಾರೆ. ಸಾಯೋವಾಗ ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಭಗವಂತನ ಜ್ಞಾಪಕ ಬರೋದಿಲ್ಲ. ನಮ್ಮ ತಂದೆಯವರು ಅದರಂತೇ ಹೋದರು. ಇನ್ನೇನು ಹೆದರಿ ಕೂತರು, ಮುಗಿಯೋ ಕಾಲ ಬಂತು, ಹೆದರಿ ಕೂತಿದ್ರು. ಇನ್ನು ಆಯ್ತಪ್ಪ ನಾನು ಕತೆ ಮುಗಿತೀವಿ ಅಂತ ನನ್ನ ಹತ್ರ ಅಂದರು. ಎರಡನೇ ಮಾತು ಅವ್ರು ಅಂದಿದ್ದು ಪರಮಾತ್ಮ ಸಾಕು ಮಾಡು ಅಂದರು ಎರಡನೇ ಮಾತು. ಮೂರನೇ ಮಾತು ಕೃಷ್ಣ ಅಂದರು, ಕಣ್ಣು ಮುಚ್ಕೊಂಡ್ರು. ನಾನು ಹೆದರಿ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಎಚ್ಚರಿಕೆ ಬರಲಿ ಅಂತ ತೊಡೆ ಮೇಲೆ ತಾಳ ಹಾಕ್ತಾ ಕೃಷ್ಣಾಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ಅಂತ ಅಳು ಬಂದರೂ ಕೂಡ ನಿಂದ್ರಿಸಿಕೊಂಡು ಆ ಹಾಡು ಹಾಡಿದರೆ ಒಡೆಯ ಪುರಂದರ ವಿಠಲನ ಕರುಣ ಅಂದೆ ದಾರಿ ಹಿಡ್ಕೊಂಡು ಹೋಗಿಬಿಟ್ರು. ಎಷ್ಟು ಪುಣ್ಯ ಹೇಳ್ರಿ. ಆ ಪುಣ್ಯ ಎಲ್ಲರಿಗೆ ಲಭಿಸೋದಿಲ್ಲ. ನಮ್ಮ ಬಂಡ್ಲಪಲ್ಲಿ ಓಬಿರೆಡ್ಡಿ ಅಂತ ಒಬ್ಬರಿದ್ದರು, ಅವರು ಸ್ವಲ್ಪ ಕಮ್ಯುನಿಸ್ಟ್ ಮೆಂಟಾಲಿಟಿ. ಇನ್ನೇನು ಮುಗಿಯೋ ಹೊತ್ತು ಬಂತು, ಏನೋ ವ್ಯಾಧಿ ಒಟ್ಟೆಲ್ಲ ಉರಿ ಆತಗ, ಅಮ್ಮೋ ಅಯ್ಯೋ ಅಪ್ಪೋ ಅಯ್ಯಯ್ಯಮ್ಮೋ ಅಂತಿದ್ದ. ನಾನು ನಮ್ಮ ಮಿತ್ರರು ಶೇಷಾಸ್ತ್ರಿಗಳು ಅಂತ ಎದುರಿಗೆ ಕೂತ್ಕೊಂಡು, ಸಾರ್ ಅವರು ನಮ್ಮ ಶೇಷಾಸ್ತ್ರಿಗಳು ಅಂದರು, ಏನು ಸಾರ್ ಮೀರು ಅಯ್ಯಯ್ಯೋ ಕುಯ್ಯಯ್ಯೋ ನಿಮ್ಮ ಒತ್ತುಕೊಂಡು ರಾಮಕೃಷ್ಣ ಅನಂಡಿ ಸಾರ್ ಅಂದರೆ ಏಮ್ ಸ್ವಾಮಿ ಅಟ್ಲಂಟಾವು ಈತ ಜೀವಿತಮಂತ ಏನಾಡು ಅನ್ಲೇದು. ఈ పొద్దు సచ్చేటప్పుడు నాకు ఇట్లయింది అని చెప్పి రామకృష్ణ అని అంటే మెట్టి తీసుకొని కొట్టడే స్వామి అత అందుమాతమ్మ నన్ను ఎదురిగా అయితే కలిసి బిద్దదంతందు ఈ ఎక్కడో తగొండు వడదలేను స్వామి నిన్నగ లాస్ట్ కలిసి బందదా అంతందు వడితే లే జీవన్ దుద్దుకు ఇల్దోడు నేను అంత స్వామి ఇడుకొండు వద్ద పుడతాను నన్న వేడు స్వామి. అది ఒక ధర్మనే పాప, ಅದು ಒಂದು ಭಗವಂತ. ನಾನು ಪಾಪ ಇವಾಗ ಅಂತಾರಲ್ಲಮ್ಮ ಅವನ ಕೇಳಕ್ಕೋ, ಅವನು 50 ಸಲ ನನ್ನ ಹತ್ರಕ್ಕೆ ಬಂದರೂ ಕೂಡ ಒಂದು ಲೋಟ ಕಾಫಿ ಕೂಡ ಕೊಟ್ಟೋನಲ್ಲ, ಇವಾಗ ಆಶೀರ್ವಾದದ ಅನ್ನ ಇಡೋ ಅಂತಂದು ಹೇಗ್ರಿ ಕೇಳೋದು, ನಾಚಿಗೆ ಆಗ್ತದಲ್ಲ ಅಂತಂದು ಅಂಬೋ ಮಾತು ಕೂಡ ನಿಜವಾಗಿ ಆತನ ನೆನೆಸ್ಕೊಂಡಾಗ ಅದು ನಿಜವಾಗಿ ಭಗವಂತ ಮೆಚ್ಚಾಗಿರ್ತಾನೆ ಅಂತ ನನಗನ್ನಿಸ್ತದೆ. ಜೀವನದುದ್ದಕ್ಕೂ ಇಲ್ಲದವನು ಭಾಗ್ಯವಂತನ ಅಲ್ಲದವನು ಅಜಾಮಿಳನಂತೆ, ಅಜಾಮಿಳ ಪ್ರಾಜನ್ಮನ್ಯನು ಶಿಕ್ಷಿತಮ್ಮನಂದಂತೆ ಪೂರ್ವಪೂರ್ವ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಸಾಧನೆ ಇರ್ತದಲ್ಲ ಅದು ಅವಸಾನ ಕಾಲಕ್ಕೆ ಒದಗಿ ಬಂದು ಭಗವಂತನ ಜ್ಞಾಪಕ ಅಜಮಿಳನಿಗೆ ತಂದಿತು ಅಂತ ತಿಳಿದಂಥ ಜ್ಞಾನಿಗಳು ಹೇಳ್ತಾರೆ. ತಂದಿತು ಆದ ಕಾರಣನೇ ಹೃದಯದಲ್ಲಿ ಕೂಡ ಭಗವಂತನ ನೆನಪೇ. ನಾರಾಯಣ ಅಂಬೋದು ದೇವ್ರದೊಂದು ಹೆಸರು ಅನ್ನೋದು ಕೂಡ ಬರದಂತೆ ಇದ್ದರೆ ಅಂಥವನ್ನು ಕೂಡ ಬರೀ ಬಾಯಿಲಿಂದ ನಾರ ಅಂದ್ಬಿಟ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋದ ಅಂತಂದರೆ ಯಾವನಾದರೂ ಪ್ರಪಂಚದಲ್ಲಿ ಭಗವಂತನನ್ನು ನೆನೆಸ್ತಾನೇನು? ಸಾಧ್ಯನೇ ಇಲ್ಲಮ್ಮ. ಹೃದಯದಲ್ಲಿ ಆ ಒಂದು ಫ್ಲ್ಯಾಶ್ ಬರಬೇಕು, ಭಗವಂತನ ಕುರಿತಾದ ನೆನಪು ಬರಬೇಕು. ಬಂದ್ರೇ ಭಗವಂತನ ಅನುಗ್ರಹ ಹಾಗೆ ಆಗ್ತದೆ. ಆಗಲಿ ಸುಮ್ಮನೆ ಎಲ್ಲೋ ದ್ಯಾಸ ಇಟ್ಕೊಂಡು ಯಾಕಡೋ ಇಟ್ಕೊಂಡು ಏನೋ ಅಂದರೆ ಬರೋದಿಲ್ಲ. ಮನಸ್ಸು ಮುಖ್ಯ. ಮನಸ್ಸೇ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧವ ಮೋಕ್ಷಯೋಹು. ಮನಸ್ಸಿನಿಂದ ಆಗಿರಬೇಕಪ್ಪ, ಮನಸ್ಸೇ ಎಲ್ಲವುದಕ್ಕೂ ಮುಖ್ಯವಾದದ್ದು. ಅದು ದೇವ್ರ ಧ್ಯಾನ ಆಗಿರ್ಬೋದು, ದೇವ್ರ ಮೇಲೆ ಮನಸ್ಸು ನಿಲ್ಲಿಸೋದಾಗಿರ್ಬೋದು, ಪುಣ್ಯ ಆಗ್ಬೋದು, ಪಾಪ ಆಗ್ಬೋದು, ಮಡಿ ಆಗ್ಬೋದು, ಮೈಲಿಗೆ ಆಗ್ಬೋದು, ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟವು. ನಾನೊಂದ್ಸಾರಿ ನಮ್ಮ ಸಾರನ್ನು ಕೇಳಿದ್ದೆ ಇದೇ ಪ್ರಶ್ನೆ ಸಭೆಯಲ್ಲಿ, ನಮ್ಮ ಪಲಿಮಾರ್ ಶ್ರೀಗಳವರು ಮುಂದೆ ಬಾಂಬೆದಲ್ಲಿ ಕೇಳಿದ್ದೆ, ಮಡಿ ಆಗ್ತೀವಿ ಯಾವಾಗ ಆಗ್ತೀವಿ? ಯಾವಾಗ ಆಗ್ತೀವಪ್ಪ ಮಡಿ? ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ, ಮಡಿ ಆಗೋದು ಯಾವಾಗ?
ಈಗ ಮಡಿ ಆದ್ವಿ, ಈಗ ಲೈಟ್ ಬಿತ್ತು ಅಂತೀವಿ, ಈಗ ಬಸ್ಸು ಬಂತು ಅಂತೀವಿ, ಈಗ ಬಡಿಸ್ತರು ಅಂತೀವಿ, ಈಗ ಮಡಿ ಆದ್ವಿ ಯಾವಾಗ? ಏನು ಲೆಕ್ಕಾಚಾರ ಅದನ್ನ? ನಾನು ಅಂದೆ ಏಸ್ ಕೊಡ ಹಾಕ್ಯಬೇಕು ಏನ್ಕತ್ತೀವಿ ನಮ್ಮ ಸ್ವಾಮಿಗಳವ್ರು ಹೇಳಿದ್ರು, 100 ಕೊಡ ಹಾಕ್ಯಬೇಕಂತಪ್ಪ, 100 ಕೊಡ ಹಾಕ್ಕೊಂಡ್ರೆ ಮಡಿ ಆಗ್ತದೆ ಅಂತ ಸ್ವಾಮಿಗಳವ್ರು ಹೇಳಿದರು. ಬಾಂಬೆದಲ್ಲಿ ಹೇಳಿದ ಮಾತು ನಾನು ಹೇಳ್ತಾ ಇದ್ದೇನೆ. ಆದರೆ 100 ಕೊಡ ನಾವು ಹಾಕ್ಯಂಬಾಗಿಲ್ಲ. ಕೆಲವು ಊರುಗಳಲ್ಲಿ 100 ಕೊಡ ಹಾಕ್ಯಬೇಕು, ನನಗೆ ಮಡಿ ಆಗಬೇಕು ಅಂದರೆ ಅಯ್ಯೋ ಮೊದಲು ನಮ್ಮೂರು ಬಿಟ್ಟೋಗ ಅಂತಾರೆ. ನಮ್ಮೂರು ಬಿಟ್ಟೋಗಯ್ಯ, ನೀನು ಇದ್ದಷ್ಟು ಪ್ರಮಾದ ನಮಗೆ ಅಂತಾರೆ. ಬರ್ತೀವಿ, ನೀರು ಬರ್ತಿರ್ತವೆ, ನಾವು ಮೈಲಿಗಿದ್ದೀವಿ ಅಷ್ಟೇ ತಾನೇ. ಬೆಳಿಗ್ಗೆ ಇದ್ರೆ ಮೈಲಿಗೆ, ಆ ಮೈಲಿಗೆ ಕೊಡ ತುಂಬಿದ್ವಿ, ಕೊಡದಾಗ ಬಿದ್ದಿರೋ ನೀರು ಏನು ನೀರಮ್ಮ ಅವು? ಮೈಲಿಗೆ ಮೈಲಿಗೆ ನೀರಲ್ಲ, ಮೈಲಿಗೆ ನೀರು ಹಾಕ್ಕೊಂಡ್ವಿ. ಮೈಲಿಗೆ ನೀರು ಹಾಕ್ಕೊಂಡ್ರೆ ಏನಾಗ್ಬೇಕಮ್ಮ? ಮೈಲಿಗೆ ಆಯಿತು. ಮತ್ತೆ ಮೈಲಿಗೆ ಬಂದ್ವಿ, ಮೈಲಿಗೆ ಇಡ್ಕೊಂಡಿವಿ, ಮೈಲಿಗೆ ಆಯಿತು, ಮೈಲಿಗೆ ನೀರು ಹಾಕ್ಕೊಂಡ್ವಿ, ಮೈಲಿಗೆ ಆಯಿತು. ಮಡಿ ನೀನು ಲಕ್ಷ ಸಾರ ಹಾಕ್ಕ, ಮೈಲಿಗೆ ಮಡಿ ಆಗೋಗ್ತದೆ ಅದು. ಆದರೆ ಮಡಿ ಆಗೋದು ಯಾವುದಪ್ಪ? ಮನಸ್ಸು, ಮನಸ್ಸು ಮಡಿ ಆಗ್ತದೆ. ಒಂದನೇದು ಹಾಕ್ಕೊಂತೀವಿ, ಎರಡನೇದು ಹಾಕ್ಕೊಂತೀವಿ, ಮೂರನೇದು ಹಾಕ್ಕೊಂಬಷ್ಟಿಗೆಲ್ಲ ಆವಾಗಲೇ ಹತ್ರ ಹತ್ರಕ್ಕೆ ಬಂದುಬಿಟ್ಟಿರ್ತದೆ. ಇನ್ನೂ ಏನೋ ಪಜಿತಿ ಪೀಡೆ ಇರ್ತದೆ ಅದು, ಆವಾಗ ಇನ್ನೊಂದು ಹಾಕ್ಕೊಂತೀವಿ. ಇಲ್ಲಿ ಎಲ್ಲೋ ತೊಯ್ದಿಲ್ಲ ಅನಿಸ್ತದೆ, ಮತ್ತೆ ಹಾಕ್ಕೊಂತೀವಿ. ಯಾವಾಗೋ ಒಂದು ಕ್ಷಣಕ್ಕೆ ಮನಸ್ಸು ನಾನು ಮಡಿಯಾದೇ ಘೋಷಣೆ ಮಾಡಿಬಿಡ್ತದೆ. ಆಯ್ತಪ್ಪ, ಇನ್ನು ಅಲ್ಲೆಲ್ಲಿದ್ದ ಶುರು ಎಗರೋದು, ಅಲ್ಲೇನು ಚೋಳದು, ಇಲ್ಲೇನಿದೆ, ಅಲ್ಲೊಂದು ದಾರ ಹೀಗಂತ ಅಲ್ಲಾಡ್ತಿರ್ತದೆ ಗಾಳಿಗೆ. ಇವನು ಅಲ್ಲೆಲ್ಲಿದ್ದೆ ಚೋಳನ್ನು ನೋಡಿದ್ರು ಕೂಡ ಭಯಪಡೋದಿಲ್ಲ, ಹಾವು ಎಡೆಯ ಹೊತ್ತಿದ್ರು ಕೂಡ ಭಯಪಡೋದಿಲ್ಲ, ಆ ದಾರನ್ನು ನೋಡಿದ್ರೆ ಆಚಾರ್ಯರಿಗೆ ಅಷ್ಟು ಭಯ. ಶುರುವಪ್ಪ ಇಷ್ಟೇ. ಒಂದ್ಸಾರಿ ರಾಯಚೂರಿಗೆ ಹೋಗ್ತಾ ಇದ್ದೀನಮ್ಮ, ಗುಂತಕಲ್ನಲ್ಲಿ, ನಾನು ಅನಂತಪುರದಲ್ಲೇ ಹತ್ತೀನಿ, ಗುಂತಕಲ್ನಲ್ಲಿ ಯಾವನೋ ಹತ್ತಿದ. ಆ ಜನರಲ್ನಲ್ಲಿ ಒಂದು ಸೀಟ್ ಇರ್ತದೆ ನೋಡ್ರಿ, ಅದ್ರ ಮೇಲೆ ಕೂತೀನಿ ನಾನು. ಅವನು ಬಂದ, ಸಾರ್ ಅಂದ, ಹಾಳಾಗೋಗ್ಲಿ ಅಂತ ನಾನು ಬಗಲಿಗೆ ಕೂಡಿಸ್ಕೊಂಡೆ. ಬಗಲಿಗಿದ್ದಾಗ ಸುಮ್ಮನೆ ಇರಬಾರ್ದ? ಏಮನ್ನ ಈ ಹೇಳ ಪಡಿ ಅಲ್ಲ ಬಾರಿನಾರು ಅಂತ ಕೇಳಿದ್ಲು. ಯಾಕೆ ಹೊರಟೀರಿ? ಏನು ಮಾಡ್ತೀವಿ ಅಕ್ಕ? ಇದ್ದಕ್ಕಿದ್ದಾಗ ಬಾಂಬೆಲಿಂದ ಫೋನ್ ಬಂತು, ನಮ್ಮ ತಮ್ಮ ಸತ್ತೋಗ್ಯಾನಂತೆ. ಇದ್ದಕ್ಕಿದ್ದಾಗ ಹೊರಟೀವಿ ಅಂದ್ಬಿಟ್ಟ ಅವ್ನು ನನ್ನ ಬಗಲಿಗೆ ಕೂತಾನೆ. ಹಾಳಾಗೋಗ ಇನ್ನು ನನಗೆ ಸ್ಟಾರ್ಟ್ ಆಯಿತು ನೋಡಮ್ಮ, ಭಯಂಕರ ಸ್ಟಾರ್ಟ್ ಆಗಿಬಿಡ್ತು. ಜರುಗ್ತೀನಿ, ಈ ಜರುಗಿದ್ರೇನು ಜರುಗಲಿದ್ದೀರಿ ಏನಮ್ಮ? ಅವನ್ನ ಕಚ್ಕೊಂಡು ಕೂತ್ಬೇಕು ನ್ಯಾಯವಾಗಾದರೆ. ಇನ್ನೇನು ಮುಟ್ಬಿಟ್ಟನಲ್ಲ, ಜರುಗಿದೆ ಅವ್ರಿಗೆ ಇನ್ನೂ ಅನುಕೂಲ ಆಯಿತು, ಇನ್ನು ಸ್ವಲ್ಪ ಜರುಗಿದೆ, ಲಾಸ್ಟಿಗೆ ಜರುಗಿ ಜರುಗಿ ನಿಂತ್ಬಿಟ್ಟ ನಾನು. ಹಾಳಾಗೋಗಿಲ್ಲ ಅಂತ ನೀ ಏನು ಮಾಡಲಿ? ಅಲ್ಲಿ ಇಳೋವರೆಗೂ ಕಸಿಪಿಸಿ 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 ಮನಸ್ಸಿನಲ್ಲಿ. ಶ್ರೀಶೈಲದಲ್ಲಿ 9:00 ಹರಿಕಥೆ ಮುಗಿದಿದೆ, ಹೊರಡಬೇಕು. ಇಲ್ಲ, ಬಸ್ಸುಗಳು ಯಾವೂ ಇಲ್ಲ, 9:00-8:00 ಮೇಲೆ ಬಸ್ಸುಗಳು ಇರೋದಿಲ್ಲ ಶ್ರೀಶೈಲದ ಕರ್ನೂಲ್ ಕಡೆ ಬಸ್ಸುಗಳು ಬರೋದಿಲ್ಲ, ಲಾಸ್ಟ್ ಬಸ್ಸು. ಬಂದೆ, ಅಲ್ಲಿ ಯಾವುದೋ ಜೀಪ್ ಇತ್ತು, ಏನು ಅವರು ಗದ್ವಾಲದ ಕಡೆಗೆ ಹೋಗ್ತಿದ್ದೀವಿ ಅಂದ್ರೆ, ಅಪ್ಪ ನನ್ನ ಅಲ್ಲಿ ಮೇನ್ ರೋಡ್ನಾಗ, ಹೈದರಾಬಾದ್ ಮೇನ್ ರೋಡ್ ಬರ್ತದೆ, ಎಲ್ಲರನ್ನ ಇಳಿಸಿಬಿಟ್ರು, ನಾನು ಅನಂತಪುರಕ್ಕೆ ಹೋಗಿ ಕುಸೋಸ್ವಾಮಿ ಅಂದರು. ಕೂತ್ಕೊಂಡೆ, ಬಿಡ್ತಪ್ಪ ನಾನು ಯಾರು ನೀವು ಏನು ಅಡ್ರೆಸ್ ಏನು ಕೇಳಲ್ಲ, ಅವ್ರು ನನ್ನ ದಾರಿಯಲ್ಲಿ ಹೋಗೋರು ಬಿಡ್ತಾರೆ ಇಷ್ಟೇ. ಅಲ್ಲಿ ಇದು ಬಂತು, ಯಾವುದು ಚೆಕ್ಕಿಂಗ್ ಚೆಕ್ ಪೋಸ್ಟ್ ಅಂತ ಇರ್ತದಲ್ಲಮ್ಮ ಅಡವಿ ಅಲ್ಲ, ಚೆಕ್ ಪೋಸ್ಟ್ ಬಂತು. ನಾನು ಕಣ್ಣು ಮುಚ್ಕೊಂಡು ಕೂತೀನಿ, ರಾತ್ರಿ 10:30 ಆಗ್ಯದ, ಕಣ್ಣು ಮುಚ್ಕೊಂಡಿದ್ದೀನಿ, ಕಾಲಿಸ್ದ ಆ ಸ್ವಾಮಿನಾಡುಗಳು ಅಂತಂದರು. ಏನು ನಾನು ಸಾಕ್ಷ್ಯ ಹೇಳಬೇಕಾದ್ದು? ಗಟ್ಟಿ ಗಟ್ಟಿ ಹೇಳ್ತಿದ್ದಾರೆ, ಮಾ ತಮ್ಮಡು ಸಚ್ಚಾಡೆ, ಅರ್ಜೆಂಟ್ ಪೋವಲ್ಲ ಮೇಮು, ಲೇಕಪೋತೆ ಇವೇಳ ಪುಡಿ ಎಂದಕ್ಕೆ ಬಯಲುದೇರ್ತಾಮು, ಕಾವಲ್ಸಿ ಸ್ವಾಮಿ ನಡುಗ, ನಾ ಸ್ವಾಮಿಗೆ ತಿಳಿಸಿಟ್ಟೆ ಜೀಪಲೇ ಎಂದು ಕೆಕ್ತಾನೆ. ಏನಮ್ಮ ಬೆಳ್ಳಕರ ತನಕ ನಾ ಅನಂತಪುರ ಸೇರೋವರೆಗೂ ಅಲ್ಲಿ ಸುಡುಗಾಡು ಚಪಾತಿ ಎಣ್ಣೆ ಹಾಕಿದ್ದು ಇದು ಕೊಟ್ಟುಬಿಟ್ಟಾರೆ ನಮ್ಮ ಬಾಮೈದನ ಮನೆಯಲ್ಲಿ, ಬಾಯೆಲ್ಲ ಆರಕಿ ಆ ಚಪಾತಿ ಎಣ್ಣೆ ಎಣ್ಣೆ ತಿಂದುಬಿಟ್ಟೀನಿ, ನೀರು ಕುಡಿಯಾಗಿಲ್ಲ, ಏನು ಮಾಡಲಿ, ಸಬ್ಬದು ಬದುಕ್ತೀನ ಸಾಯ್ತೀನ ಅಂಬ ಪರಿಚಿತ ಆಗಿ ಮನೆಗೆ ಬಂದು ಚೀಲ ಚೀಲ ಅದ್ದಿಬಿಟ್ಟು ನೀರಿಗೆ ಬಂದಷ್ಟು ನೀರು ತಲೆಗೆ ಒಯ್ಕೊಂಡ ಮೇಲೆ ಅಮ್ಮಯ್ಯ ಮನಸ್ಸು ಮಡಿ, ಇಲ್ಲದೆ ಹೋದ್ರೆ ಮಡಿ ಸಾಯಿ ಅಂತ, ಇಲ್ಲದಿದ್ರೆ ಸಾಯಿ ಅಂತ. ಮನಸ್ಸು ಕಾರಣ, ಮನಸ್ಸೇ
ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಅಹಂಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಎಲ್ಲವದಕ್ಕೂ ಮನಸ್ಸೇ ಕಾರಣ. ಮನಸ್ಸೊಂದೇ ಗೆದ್ದು ಬಿಟ್ಟರೆ ಅದಕ್ಕೆ ಭಾಳ ಕಷ್ಟ. ಮನಸ್ಸನ್ನು ಗೆಲೆಯೋದು ಆಯಿತು, ನಾನು ಹೇಳಿದ್ದೆ ಅವ್ರ ದರ್ಶನ ಆಗುತ್ತಡೆ ಮುಗಿಸ್ತೀನಿ ಅಂತಂದು. ಅದೇ ನನಗೆ ಗಡಿಯಾರ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನೀವೇ ಗಡಿಯಾರ ಟೈವ್ ದೊಡ್ಡ ಮುಳ್ಳು ಅಲ್ಲ ಮುಳ್ಳಿಗೆ ಹೋಲಿಸಿ ಅಂಕಬಾಟ. ಅವರು ಪಂಕ್ಚುವಲ್ ಅಂದರೆ ಪಂಕ್ಚುವಲ್ ಅಮ್ಮ, ನಮ್ಮ ಸಾರ್ ಇದ್ದಾಗ ಅವರು. ಆದ ಕಾರಣ ನರಕ ತಪ್ಪಿಸಿ ನಿಜಪುರಕ್ಕೆ ಒಯ್ಯುವಿ ಎಂದು ನೀನು ಒಯ್ತಿ ಇತ್ತ. ತಾಯಿ ಎಂಬೆ ಎನ್ನ ತವರೂರೆಂಬೆ ತ್ರಾಹಿ ತ್ರಾಹಿ ಎಂಬೆ ಅಜಮೇಳಗೆ ಆಶ್ರಯವಿತ್ತೆಂಬೆ. ಅದು ಸಾಯೋವಾಗ ಕೂಡ ಸುಮ್ಮನೆ ಏನೋ ಬಂದ್ಬಿಡ್ತದೆ ಒಂದು ಮಾತು, ಯಾರೋ ಕಿವಿ ಅಂದ್ಬಿಡ್ತಾರೆ, ಕಿವಿಯಾಗಿ ಬಿದ್ದುಬಿಡ್ತದೆ, ಮೋಕ್ಷಕ್ಕೆ ಹೋತೀವಿ ಅಂತ ಅಂಬೋ ಹಾಗೆ ಇಲ್ಲ. ಅದಕ್ಕೆ ಒಬ್ಬ ತೆಲುಗಿನ ಕವಿ ಹೇಳ್ತಾನೆ, ಊರನೋ ಅಡವಿನೋ ಉದಕ ಮಧ್ಯಂಬುನನೋ ಎಪ್ಪುಡು ಪೂಯೇದಿ ಎರುಕರಾದು ನಾಟಿಕಿಪ್ಪುಡ ಚೇಷದ ನಾಮಭಜನ. ಊರಾಗಿ ಸಾಯ್ತೀವೋ ಅಡವಿಯಾಗಿ ಸಾಯ್ತೀವೋ ಇಲ್ಲ ನೀರಿನ ಬಿದ್ದು ಸಾಯ್ತೀವೋ, ಈ ಊರಾಗ ಒಂದು ಆಗಿತ್ತಪ್ಪ ಅದರಂತೆ ಬಸ್ಸು ಹೋಗ್ತಾ ಹೋಗ್ತಾ ದೊಡ್ಡದೊಂದು ಕೊಳ ಅದಂತಲ್ಲ, ಆ ಕೊಳದಾಗ ಹೇಗಿರ್ಬಿಡ್ತು, ಥೂ ಜನ್ಮ ತಿರುಗಿ 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 ಸಾಕಾಗಿಬಿಟ್ಟದ, ಎಷ್ಟು ದಿನ ಅಂತ ತಿರುಗೋದು. ಅವರು ತಂದು ಗೌರ್ಮೆಂಟ್ ಬಸ್ಸುಗಳು ಅವರು ಎಷ್ಟು ದಿನ ಆದರೂ ಕೂಡ ಚೇಂಜ್ ಮಾಡೋದಲ್ಲ, ಅವರು ರಿಪೇರಿಗಳು ಮಾಡಿಸೋದಲ್ಲ, ಇದ್ದ ಸಾಮಾನುಗಳು ಕೆಲವು ಕೃಷ್ಣಾರ್ಪಣೆಗಳು ಆಗ್ತಿರ್ತಾವೆ, ಅದಕ್ಕೆ ಸಾಕಾಗಿ ಬೇಸರ ಬಂದು ಸುಯಿಸೈಡ್ ಮಾಡ್ಕೋಬೇಕು ಅಂತ ಕೊಳದಲ್ಲಿ ಆಗಿರ್ಬಿಡ್ತೀವಿ. ನಮ್ಮ ಅನಂತಪುರದ ಕೃಷ್ಣಾ ನದಿಯಲ್ಲಿ ಒಂದು ಬಸ್ಸು ಕೃಷ್ಣಾ ನದಿಗೆ ಬಿದ್ದಿತ್ತು, ಶ್ರೀಶೈಲದ ಬೆಟ್ಟದ ಮೇಲಿದ್ದ ಇನ್ನೊಂದು ಬಸ್ಸು ಬಿದ್ದಿತ್ತು. ಬಸ್ಸುಗಳು ಕೂಡ ಆವಾಗವಾಗ ಬ್ಯಾಸ ತಗೊಂಡು ಅದರಂತೆ ಎಗರ್ತಿರ್ತವೆ. ನೀರಿನಾಗ ಹೋಗ್ತೀವೋ ಅಡವಿಯಾಗಿ ಹೋಗ್ತೀವೋ ಗೊತ್ತಿಲ್ಲ. ಆದ ಕಾರಣ ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಅವತ್ತಕ್ಕೋಸ್ಕರ ಇವತ್ತು ಎಲ್ಲಿಗೋ ಹೋಗ್ಬೇಕಂದ್ರೆ ಕೋಡಿಬೇಳೆ ಚಕ್ಕಲಿ ಗಿಲ್ಗಂಚಿ ಅಳವಲಕ್ಕಿ ನಾನಾ ಟೈಪು, ಅದೇವೋ ನಾನಾಕು ಟೈಪ್ ಇರ್ತಾವಂತಲ್ಲ ಅವಲಕ್ಕಿಗಳು, ಅಷ್ಟು ಟೈಪ್ ಅವಲಕ್ಕಿ ಇಷ್ಟು ಗಂಟು ಕಟ್ಕೊಂತೀವಿ ಈ ಮೋಕ್ಷಕ್ಕೋಸ್ಕರವಾಗಿ. ಯಾಕೆ ಗಂಟು ಇವತ್ತು ನಾವು ಮಾಡ್ತಿದ್ದೀವಲ್ಲ ಈ ಏಳು ದಿವಸ, ಇದೆಲ್ಲ ಬುತ್ತಿಯಮ್ಮ ಇದು ಅವತ್ತಿನಕ್ಕೋಸ್ಕರ ಕಟ್ಟೋ ಬುತ್ತಿ. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ನಾಟಿ ಕಿಪ್ಪುಡ ಚೇಷದ ನಾಮಭಜನ. ಅವತ್ತಿನಕ್ಕೋಸ್ಕರ ಇವತ್ತೇ, ದಿಸ್ ಈಸ್ ಪ್ರಾಕ್ಟಿಕಲ್ ಪ್ರಾಕ್ಟೀಸ್, ಇದು ಪ್ರಾಕ್ಟೀಸ್ ಮಾಡ್ತೀವಿ ಓದಬೇಕು. ಆ ಟೈಮಿಗೆ ಅದು ಅದು ಪರೀಕ್ಷೆ, ಪರೀಕ್ಷೆಯಲ್ಲಿ ಗೆದ್ದಂತೆ ಲೆಕ್ಕ. ಆ ಕ್ಷಣಕ್ಕೆ ಭಗವಂತನ ಸ್ಮರಣೆ ಬಂತು ಅಂತಂದರೆ ಧನ್ಯರಾದರು. ಅಜಮಿಳಗೆ ನೀನು ಆಶ್ರಯವಿತ್ತಿ, ಮಹಾಪಾಪಿಯನ್ನು ಉದ್ಧಾರ ಮಾಡಿದ್ದೀ ಅಂಬೋ ಭರವಸೆಯಿಂದ ಅಂಥ ಕರುಣಾಳು ನೀನು, ಪತಿತ ಪಾವನ ನೀನು ಅಂತ. ಕರುಣಿಯಂಬೆ ಕರುಣಾಬ್ಧಿಯಂಬೆ ಶರಣು ಶರಣುಂಬೆ ಸ್ವಾಮಿ ಪರಮ ಭಾಗವತರ ಅರಿಗಳ ತರಿದು ನರಕ ತಪ್ಪಿಸಿ ನಿಜಪುರ ಕೊಯ್ಯುವಿ ಎಂದು. ಕರುಣಿಯಂಬೆ ಕರುಣಾಬ್ಧಿ ಎಂಬೆ ಏ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.